कवि ननपु साविर ननपु साविर काल कुसवयद ननपु। ನಮಸ್ಕಾರ, ನೆನಪುಗಳ ಸಂಕಲನ ಸವಿಸಿ ನೆನಪು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗಿದ್ದಾರೆ ನಟ ನಿರ್ದೇಶಕ ರಂಗಕರ್ಮಿ ಶ್ರೀ ರಘು ಪಾಂಡೇಶ್ವರ್, ಅವರಿಗೆ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್. ನೀವು ಒಬ್ಬ ನಟರಾಗಿ, ನಿರ್ದೇಶಕರಾಗಿ, ಸಿನಿಮಾ ನಟಕರಾಗಿ, ಒಂದು ಕಿರುಚಿತ್ರಗಳ ನಿರ್ದೇಶಕ ನಿರ್ಮಾಪಕರಾಗಿ ಚಿತ್ರಕಥೆಯನ್ನು ಬರೆದು ತುಂಬ ಅನುಭವವನ್ನು ಹಾಡ್ಕೊಂಡಿದ್ದೀರಿ. ಹೆಚ್ಚಾಗಿ ನಮಗೆ ನೆನಪು ಅಂದ ಕೂಡಲೇ ಹೆಚ್ಚು ನಮ್ಮನ್ನು ಕಾಡಿಕೊಳ್ಳುವಂಥದ್ದು ನಮ್ಮ ಬಾಲ್ಯ. ಈಗ ಬಾಲ್ಯ ಅಂದ ಕೂಡಲೇ ನಿಮಗೆ ನೆನಪಾಗುವಂಥ ಕೆಲವು ಘಟನೆಗಳು, ಆರಂಭದ ಜೀವನ. ನಮ್ಮ ಆರಂಭದ ಜೀವನ ಅಂದರೆ, ನಾವು ಆ್ಯಕ್ಚುಲಿ ತುಂಬ ಬಡ ಕುಟುಂಬದವರು. ಚಿಮಣಿ ದೀಪ, ಹುಲ್ಲು ಮನೆ, ಅದೇ ನಿಮ್ಮ ಸವಿ ನೆನಪಲ್ಲಿ ನೆನಪಾಗೋದೇ ನಮ್ಗೆ ಒವೆ ಅಲ್ಲ. ತುಳಸಿ ಕಟ್ಟೆ, ಮಣ್ಣಿಂದ ಕಟ್ಟಿದ ತುಳಸಿ ಕಟ್ಟೆ, ಸಣ್ಣದೊಂದು ತೋಟ, ಬಾವಿ ಇಲ್ಲ, ಮನೆ ಪಕ್ಕದಲ್ಲಿ ಏನೊಂದು ಕುಡಿದಕ್ಕೋಸ್ಕರ ಒಂದು, ಅದು ನಮ್ಮ ಕುಂದಾಪುರ ಭಾಷೆಯಲ್ಲಿ ಗುಮ್ಮಿ, ಹಾಂ, ಅದರದ್ದೆಲ್ಲ ನೀರು. ಆಮೇಲೆ ಮೋಟ್ರ್ ಗೀಟ್ರ್ ಏನಿಲ್ಲ, ಗೆಡ್ಗೆ ಅಂತ ಇರುತ್ತೆ, ಗೆಡ್ಗೆ ಬಿಂದಿಗೆ ಥರ ಮಣ್ಣಿದ್ದು ಅದರಲ್ಲೇ ನೀರು ಹೊಯ್ಯುವಂಥದ್ದು. ಆಮೇಲೆ ಹಿತ್ತಲು ತೋಟ, ಈಗ ತರಕಾರಿ ಬೆಳೆಯೋರೇ ಇಲ್ಲ, ಆದರೆ ನಾವು ಮಾರ್ಕೆಟಿಗೆ ಹೋಗುವುದಿಲ್ಲ ಆ ಕಾಲದಲ್ಲಿ. ಅಭಿವೃದ್ಧಿ ಒಂದು ಕಡೆ ಆದರೆ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಕಳ್ಕಂತನೂ ಆ ನಮ್ಮ ಸವಿ ನೆನಪೊಳಗೆ ಬುತ್ತಿ ಒಳಗೆ ಅದಿರುತ್ತೆ ನಮಗೆ. ಬೆಂಡೆ, ತೊಂಡೆ, ಮೆಣಸು, ಅರಿವೆ ಸೊಪ್ಪು, ವಿಧ ವಿಧವಾದ ತರಕಾರಿ, ಟೊಮೆಟೊ, ಎಲ್ಲ ಮಿಶ್ರಣಗಳು ನಮ್ಮ ಮನೆ ಹಿತ್ತಲಲ್ಲಿ ಫಿಕ್ಸು. ಯಾಕಂದರೆ ನಮ್ಮನೆ ಅಂತಲ್ಲ, ಎಲ್ಲರ ಮನೆಯಲ್ಲೂ ಆಗ ಪೇಟೆ ಮಾರ್ಕೆಟಿಗೆ ಹೋಗಿ ತರಕಾರಿ ತಂದು ತಿನ್ನುವಂಥದ್ದು ಇರಲಿಲ್ಲ. ಆದ್ದರಿಂದ ಸ್ವಚ್ಛವಾದ, ರುಚಿಯಾದ, ಶುಚಿಯಾದ, ಆರೋಗ್ಯಕರವಾದ ತರಕಾರಿ ಕೂಡ ಅವೆಲ್ಲ ನಮ್ಮ ಬಾಲ್ಯದಲ್ಲಿ. ಶಾಲೆ ಹೋಗೋ ಟೈಮಲ್ಲೂ ಹಾಗೆ ಒಂದು ಹರಿದ ಚೀಲ ಬುಡದಲ್ಲಿ ತೂತಾಗಿ ಸ್ಲೇಟು, ನಾನು ಬರ್ತೇನೆ ಹೊರಗೆ ಅಂತ ಹೇಳುತ್ತೆ. ಕಂಪಾಸ್ ಬಾಕ್ಸ್, ನಿನಗಿಂತ ಮೊದಲು ನಾನು ಹೊರಗೆ ಬರ್ತೇನೆ ಅಂತ ಹೇಳುತ್ತೆ. ಅಪ್ಪಿ ತಪ್ಪಿ ಕಡ್ಡಿ ಕೆಳಗೆ ತುಂಡಾಗಿ ಇದ್ದಿರೋದು ಕಡ್ಡಿ ಕೆಳಗೆ ಬರುತ್ತೆ. ಬುಕ್ ಕೆಲಸೊಮ್ಮೆ ನಿಮ್ಮೆಲ್ಲರಿಗಿಂತ ನಾನೇ ಮುಂದೆ ಹೊರಗೆ ಹೋಗ್ತೇನೆ ಅಂತ ಆ ಥರ ಹರಿದ ಮೂಲೆ ಹರಿದೋದ ಚೀಲ, ಬೀಣಿ ಚೀಲ, ಚಡ್ಡಿಗೆ ಒಂದು ಕಡೆ ಪ್ಯಾಚು, ಆ ಕಡೆ ಒಂದು, ಈ ಕಡೆ ಒಂದು, ದಾರಿ ಓಣಿ ಸೀದಾ ಹೋಗ್ತವ್ರು. ಸುಮಾರು ಒಂದು ಹೆಚ್ಚು ಕಮ್ಮಿ 1.5 kilometers ಆಗ್ಬೋದು. ಹೋಗ್ತಾ ಇರೋದು ಅದೇ ಚಂದ, ಹೋಗ್ತಾ ಇರೋದು, ಆಟ ಆಡ್ತಾ, ನೀರಿದ್ದರೆ ನೀರು ತುಳ್ಕೊಳ್ತಾ, ಬೇರೆ ಏನಾದರೂ ಆಟ ಆಡ್ತಾ ಆತ, ಆಗ ದಾರಿ ಸಾಗಿದ್ದೆ ಹೋಗೋದು. ಅದೆಲ್ಲ ಅವೆಲ್ಲ ನಮ್ಮ ನೆನಪಿನ ಬುತ್ತಿಯಲ್ಲಿಪ್ಪಂಥ ಹಸಿರಾದ ಸವಿ ನೆನಪುಗಳಲ್ಲಿ. ಎಷ್ಟು ಜನ ಇದ್ರಿ ನೀವು ಮನೆಯಲ್ಲಿ ತಂದೆ? ನಾನು ಲಾಸ್ಟ್ ನಮ್ಮನೆಯಲ್ಲಿ, ಮತ್ತು ಅಣ್ಣ, ಇಬ್ಬರು ಅಕ್ಕ, ಅವರೆಲ್ಲ ದೊಡ್ಡವರೇ, ನಾನು ಚಿಕ್ಕವ. ನಮ್ಮದು ಒಂದು ಗ್ಯಾಂಗ್ ಇತ್ತು ಶಾಲೆದು, ಇವರೆಲ್ಲ ನಮಗಿಂತ ಸೀನಿಯರ್ಸ್ ಆಗಿದ್ದರು, ಅಂದರೆ ತುಂಬ ದೊಡ್ಡವರು. ನಾನು ನಮ್ಮದು ಒಂದು ಸಣ್ಣ ಈ ಹರಿದ ಚಡ್ಡಿಯ ಗೆಳೆಯರ ಗುಂಪಿತ್ತು. ನೀವು ಕೊನೆಯವರಂತ ಹೇಳಿದ್ರಿ, ಕೊನೆಯ ಸ್ವಲ್ಪ ಕೊನೆಯ ಮಗುವಿಗೆ ಕೊನೆಯ ಕೊಯ್ಡ್ ಹೇಳ್ತಾರೆ, ಕೊನೆ ಪ್ರೀತಿ ಜಾಸ್ತಿ ಹಾಗೇನಾದರೂ ಹಾಗೆ ನಿಮಗಿದ್ದು ಸ್ವಲ್ಪ? ಹಾಂ, ಜಾಸ್ತಿ ಇತ್ತು. ಜಾಸ್ತಿ ಅಂದರೆ ನಾನು ಕೊನೆಯವ, ಮತ್ತು ತುಂಬ ಜಾಸ್ತಿ ಅಮ್ಮಂಗೆ ಎಲ್ರಿಗೂ ಟೋಟಲಿ ಪ್ರೀತಿ. ಪೇಟೆಗೆ ಹೋಗ್ದಂತ ಇರತ್ತೆ ಈಗ ಡೈಲಿ, ಅಥವಾ ಎರಡು ದಿವ್ಸಕ್ಕೊಂದು ಸರಿ ಐಟಮ್ ಎಲ್ಲ ತರೋದು, ಅಮ್ಮ ಅಮ್ಮ ಹೋಗೋದು ಬರೋದು. ಆ ಬರುವಾಗ ನಮ್ಮದು ತೋಟದ ಅಂಚಲ್ಲಿ ನಾನು ವೇಟ್ ಮಾಡೋದು ಅಮ್ಮನ, ತಿಂಡಿ ಬರುತ್ತೆ ಏನಾದರೂ ಒಂದು ತಿಂಡಿ. ತಿಂಡಿ ಬಂದರೆ ಆ ಪ್ರೀತಿಯನ್ನು ತೋರಿಸೋದಕ್ಕೆ ನನಗೆ ಎರಡು ಐಟಮ್ ಇಲ್ಲ ತಿನ್ನು, ಅವರಿಗೆಲ್ಲ ಗೊತ್ತಾಗೋದು ಬೇಡ ಅಂತ ಅಮ್ಮ ಕೊಡೋದು ಮುದ್ದಿಸಿ. ಆ ಫಸ್ಟ್ ಕೊಟ್ಟಿದ್ದನ್ನ ಈ ಕಿಸೆ ಒಳಗೆ ಹಾಕ್ಕೊಂಡು ಇನ್ನೊಂದನ್ನು ಸ್ವಲ್ಪ ತಿಂದು ತಿಂದು ಮತ್ತೆ ಬರೋದು. ಇದರ ಅಮ್ಮನ ವೇಟಿಂಗ್ ಕಾರಣ ಅದೇ, ಅಮ್ಮ ಬರುವಾಗ ಏನೋ ಜಾಸ್ತಿ ತರ್ತಾಳೆ, ನನಗೆ ತರ್ತಾಳೆ, ತರ್ತಿದ್ಲು ಹಾಗೆ. ಸಣ್ಣಿರೋಗಿ ಎಂತ ಆಟ ಯಾವುದೆಲ್ಲ ಎಂತೆಲ್ಲ ಆಟ ಆಡ್ತೀವಿ? ಆ ಗಳಿಕೆಲ್ಲ ಇದು ಮಾಡ್ರೆ ಅಂತ ಹೇಳಿ, ನಮ್ಮದು ಲಗೋರಿ, ಮರ್ಕೋತಿ, ಕಬಡ್ಡಿ, ಕಳ್ಳ ಪೊಲೀಸು, ಆಮೇಲೆ ಉಪಚಾರ ಹಾಕೋದಂತ ಇತ್ತು. ಏನೋ ಮಣ್ಣು ತಗೊಂಡೋಗಿ ಎಲ್ಲೋ ಸಣ್ಣ ಸಂದಿಯಲ್ಲಿ ಹೋಗೋದು, ಅವರವ್ರ ಪಾಡಿಗೆ ಅವ್ರವ್ರು ಹಾಕೋದು. ನಾವೆಲ್ಲೆಲ್ಲ ಹಾಕ್ತೀವೋ ಅದು ನಮ್ಮದು ಮಣ್ಣಿನ ಸಣ್ಣ 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 ಇದು, ಅದು ಸ್ಟಾರ್ಟ್ ಆದಾಗ ಅಳಿಸ್ಬೋದು ಹೋಗಿ. ನಾವು ರಹಸ್ಯವಾಗಿ ಇಟ್ಟ ಯಾವುದೋ ಜಾಗ ಸಿಕ್ಕಿಲ್ಲ ಅಂದರೆ ಅದನ್ನು ಲೆಕ್ಕ ಮಾಡೋದು, ಯಾರು ಜಾಸ್ತಿ ವಿನ್ನು ಅವ್ರು ವಿನ್ನು. ಆ ಆಟಗಳೆಲ್ಲ ಈಗ ಅದೇ ಪಾಯಿಂಟ್ ಲೆಕ್ಕದಲ್ಲಿ, ಹೌದು 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 ಹೌದು, ಎಷ್ಟು ನಾವು ಈ ಮಣ್ಣನ್ನು ಬಿಟ್ಟಿದ್ದೇವೋ ಅದನ್ನು ಲೆಕ್ಕ ಮಾಡೋದು. ಹುಡುಕ್ತಾರೆ ಅವರು, ಮ್ಯಾಕ್ಸಿಮಮ್ ಅಳಿಸ್ಬೋದು, ಅಳಿಸಿದ್ರೆ ನಮ್ದೇನಿಲ್ಲ, ಜೀರೋ. ಬೈ ಚಾನ್ಸ್ ಯಾವುದೋ ಒಂದು ರಹಸ್ಯ ಪ್ಲೇಸ್ ಅವ್ರಿಗೆ ಗೊತ್ತೇ ಆಗಲಿಲ್ಲ, ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇದೆ, ಅನ್ನೋಕೆ ಬರಲಿಲ್ಲ ಅವರು, ಹಿಂಗೆ ಪಾಸಾಗಿಲ್ಲ ಹೋದರು, ಅದು ಸೇವ್ ನಮ್ಮದು. ಆ ಪಾಯಿಂಟ್ ಇಷ್ಟು ನಮಗೆ, ಅಲ್ಲಿ ಕೌಂಟ್ ಮಾಡಿದಾಗ ಗೆದ್ದರೆ ನಾವೇ ವಿನ್, ಆ ಥರದ ಆಟ.
ನಮ್ದೊಂದು ಗುಂಪಿತ್ತು ಶಾಲೆಗೆ ಹೋಗುವಾಗ ಅಂತೇಳಿ ಒಂದು ಚಡ್ಡಿ ಗುಂಪು. ಇಲ್ಲಿ ಯಾವ ಶಾಲೆಗೆ ಎಲ್ಲಿ ಹೋಗ್ತಿದ್ದೀರಿ? ನಾವು ಪಾಂಡೇಶ್ವರ, ಪಾಂಡೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ, ಆ ಪಾಂಡೇಶ್ವರ ಶಾಲೆ ಹೋಗ್ತಿದ್ದೆ. ಫಸ್ಟಿಗೆ ಒಂದು 5ರ ತನಕಲ್ಲಿ ಹೋಗಿದ್ದೆ, ಆಮೇಲೆ ಶಿಫ್ಟ್ ಆಯಿತು ಈಚೆ ಶಾಲೆಗೆ ಬಂದೆ ನಾನು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣ್ಮೆ ಈ ಶಾಲೆಗೆ ಬಂದೆ. ಹೌದು, ಈಗ ಪ್ರಾಥಮಿಕ ಶಾಲೆ 1ರಿಂದ 5ಕ್ಕೆ ಪಾಂಡೇಶ್ವರ ಶಾಲೆ ಹೇಳಿದ್ರೆ ನಿಮಗೆ ಭಾಳ ಇಷ್ಟ ಆಗುವಂಥ ಟೀಚರ್ ಇವತ್ತು ನೆನಪಾಗ್ತಾ ಇದ್ದಾರೆ ಯಾರು ನೆನಪಾಗ್ತಾರೆ ಟೀಚರ್ಗಳು ಅಥವಾ? ಹೌದು, ಅಲ್ಲಿ ನಮಗೆ ಕೈ ಹಿಡ್ಕೊಂಡು ಈ ಬರೆಸಿದವರೇ ಸ್ಟೆಲ್ಲಾ ಟೀಚರ್ ಅಂತ, ಅವರು ಬಹುಶಃ ಈಗ ಇಲ್ಲ ಅವರು. ಆಮೇಲೆ ಶಾರದಾ ಟೀಚರ್ ಅಂತ ಒಬ್ಬರು ಇದ್ದರು, ನಮ್ಗೆ ಹೆಡ್ ಮಿಸ್ಟರ್ ಆಗಿ ಬಸವ ಮಾಸ್ತರ್ ಇದ್ದರು. ಆಮೇಲೆ ಇನ್ನೊಬ್ಬರು ಬಸವ ದೇವಾಡಿಗಂತ ಮಾಸ್ಟರ್ ಇದ್ದರು. ಅವರೆಲ್ಲ ನಮ್ಮ ಸಣ್ಣ ಕ್ಲಾಸಿಗೆಲ್ಲ ಪಾಠಕ್ಕೆ ಇರಲಿಲ್ಲ, ಬಟ್ ಅಂದರೆ ಮತ್ತೆ ನಿಮ್ಗೆ ಗೊತ್ತು ಆ ಕಾಲದಲ್ಲಿ ಮೇಸ್ಟ್ರು ಟೀಚರ್ ಅಂದ್ರೆ ಅಷ್ಟೇ ಭಯ, ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೆದರೋಕ್ಕಿಂತ ಜಾಸ್ತಿ ಅಲ್ಲಿ ಭಯ ಇರ್ತಿತ್ತು. ಈಗ ಈಗ ಅದಿಲ್ಲ. ನೀವು 5ನೇ ಕ್ಲಾಸಿಂದ ಈ ಕಡೆಗೆ ಬಂದ್ರಿ, 6-7 ಕ್ಲಾಸ್ವರೆಗೆ. ಈಗ ಅಲ್ಲಿ ಬಂದಾಗ ನಿಮಗೆ ತುಂಬ ಕಾಡಿದಂತ ಟೀಚರ್ ಅಂದ್ರೆ ನಿಮ್ಮ ಮನಸ್ಸು ಇವತ್ತು ನೆನಪಾಗುವಂತ? ಅಲ್ಲಿ ಬಂದಾಗ ನನಗೆ ನಮ್ಮ ಹೆಡ್ ಮಾಸ್ಟರ್ ಇದ್ರು ಕಾಮತ್ ಮಾಸ್ಟರ್ ಅಂತ, ವಾಸುದೇವ್ ಕಾಮತ್ತು. ಆಮೇಲೆ ರಂಗನಾಥ್ ಅಡಿಗರು ಅಡಿಗ ಮಾಸ್ಟ್ರು, ಮತ್ತು ಜಯಂತಿ ಟೀಚರ್. ಈ ರಂಗನಾಥ್ ಅವರು ಗಂಡ ಹೆಂಡತಿ ಅವರಿಬ್ರು, ಒಂದೇ ಕ್ಲಾಸ್ ಒಂದೇ ಶಾಲೆಯಲ್ಲಿ ದುಡಿತಿದ್ರು. ಭಾಸ್ಕರ್ ಮಾಸ್ಟ್ರು, ರಾಮದಾಸ್ ಮಾಸ್ಟ್ರು, ಹೀಗೆ ಎಲ್ಲರದ್ದು ನೆನಪಿದೆ. ಈಗ ಶಾಲೆಯಲ್ಲಿರುವಾಗ ಏನೆಲ್ಲ ಚಟುವಟಿಕೆ ಯಾವುದೆಲ್ಲ ಎಂತೆಲ್ಲ ಮಾಡ್ತಾ ಇದ್ರು ಅಲ್ಲಿ? ವಾರ್ಷಿಕೋತ್ಸವ, ಟಿಬೇಟ್, ಮಾರಲ್ ಕ್ಲಾಸು. ನನಗೆ ಏನಾದರೂ ಭಾಗವಹಿಸಿ 5ನೇ ಕ್ಲಾಸ್ ತನಕ ಪಾಂಡೇಶ್ವರ ಶಾಲೆಯಲ್ಲಿರುವಾಗ ಯಾವುದು ಈ ಥರ ಸಿಗಲಿಲ್ಲ. ಯಾಕಂದರೆ ವಾರ್ಷಿಕೋತ್ಸವ ಆಗುವುದೇ ಅಪರೂಪಕ್ಕೆ. ನಾವು ಬಹುಶಃ ಆ ಗ್ಯಾಪಲ್ಲಿ ಇದ್ದಾಗಲೂ ಕೂಡ ನಾವು ಚಿಕ್ಕವರು ಅದರಿಂದ ನಮ್ಮನ್ನೆಲ್ಲೂ ಬಳಸ್ಕೊಳ್ಳಿಲ್ಲ, ನಾವು ಹೋಗಲಿಲ್ಲ, ಭಯ ಇತ್ತು ನನಗೆ ಗೊತ್ತಿಲ್ಲ. ಬಟ್ ಗುಣ್ಮಿ ಶಾಲೆಗೆ ಬಂದಾಗ ಸ್ಟೇಜ್ ಆಗಿತ್ತು, ಸ್ಟೇಜ್ ಇರಲಿಲ್ಲ. ನಿಜವಾಗಿ ಆ ಸ್ಟೇಜ್ ಇದ್ದಿದ್ದೇ ನಾವಿದ್ದ ವರ್ಷ, ನಾವಾಗ 7th ಸ್ಟ್ಯಾಂಡರ್ಡು. ಸ್ಟೇಜಿನ ಫೌಂಡೇಶನ್ ಎಲ್ಲ ನೀರು ನಾವೇ ಎಲ್ಲ ನೀರು ಫೌಂಡೇಶನ್ ನೀರು ಹಾಕೋದು ಅದು ಇದೆಲ್ಲ ನಮ್ಮದೇ ಎಲ್ಲ ಫುಲ್ ಕೆಲಸ ಒಟ್ಟಿಗೆ ಆಗಿ ಆ ಫಸ್ಟ್ ವಾರ್ಷಿಕೋತ್ಸವಕ್ಕೆ ಮಾಡಿದ ಡ್ರಾಮಾದಲ್ಲೇ ನಾನು ಆ್ಯಕ್ಟ್ ಮಾಡಿದ್ದು. ಫಸ್ಟ್ ಲೈಫಲ್ಲಿ ಮಾಡಿದ್ದೆ ಅದೇ. ಯಾವ ನಾಟಕ ನೆನಪಾಗುತ್ತೆ? ಚಂದ್ರಹಾಸ. ಚಂದ್ರಹಾಸ, ಚಂದ್ರಹಾಸ ನಾಟಕ. ಇದರಲ್ಲಿ ದುಷ್ಟ ಬುದ್ಧಿ ಅನ್ನುವಂಥ ಒಂದು ಕೆಟ್ಟ ರಾಜ ಬರ್ತಾನೆ, ಆ ಪಾತ್ರ ನನ್ನ ಹತ್ರ ಮಾಡಿಸಿದ್ದು. ಅಂದರೆ ಓದಿಸಿದ್ರು ಎಲ್ರಿಗೂ ಡೈಲಾಗ್ ಕೊಟ್ಟು ಕ್ಲಾಸಲ್ಲಿ, ಯಾರಿಗೆಲ್ಲ ನಾಟಕ ಮಾಡಲಿಕ್ಕೆ ಇಂಟ್ರೆಸ್ಟ್ ಎಲ್ಲ ನಾನು ಕೈ ಎದ್ದಾಗ ಅದರಲ್ಲಿ ನಾನು ಕೂಡ ಒಬ್ಬ, ನಂದು ಕೈ ಇತ್ತು. ಆಮೇಲೆ ಡೈಲಾಗ್ಸ್ ಕೊಟ್ಟರು, ಅದು ಇದು ಎಲ್ಲ ಹೇಳೋದು. ಹಾಗೆ ನಾನು ಡೈಲಾಗ್ ಹೇಳುವಾಗ ಸೆಲೆಕ್ಟ್ ಮಾಡಿದರು. ಮೇಷ್ಟ್ರ ಜೊತೆಗೆ ನಮ್ಮ ಕೋಟ ಗುರುವ ಕಾಂಚನ್, ಕೆ ಜಿ ಕಾಂಚನ್ ಅವರು ಡೈರೆಕ್ಷನಿಗೆ ಬರ್ತಿದ್ರು. ಒಂದು ಲೆಕ್ಕದಲ್ಲಿ ನನಗೆ ಫಸ್ಟ್ ಡೈರೆಕ್ಷನ್ನು ಮಾಸ್ಟರ್ ಬಿಟ್ಟರೆ ಕೆ ಜಿ ಕಾಂಚನ್ರವರು ಆ ನಾಟಕದ ಡೈರೆಕ್ಷನ್ ಮಾಡಿದ್ದು. ಮಾಡಿದೆ ಅದು, ಅದು ರೋಲ್ ಮಾಡಿ ಏನೂ ಗೊತ್ತಿಲ್ಲ, ಒಂದು ಕತ್ತಿಯನ್ನು ಹೊರೆಯಿಂದ ಎಳೆದು ಚಂದ್ರಹಾಸನ ನೆನಪು ಮಾಡಿಕೊಂಡು ಸಿಟ್ಟಲ್ಲಿ ಸ್ವಗತ ಮಾತಾಡಿಕೊಂಡು ಕತ್ತಿಯನ್ನು ಹೊರೆಯಿಂದ ಎಳೆದು ಹಿಂಗೆ ಸಿಕ್ಸ್ಲಿಕ್ಕಿತ್ತು. ಕತ್ತಿ ಮತ್ತು ಹೊರೆಯ ಮಧ್ಯೆ ನನ್ನ ಕೈ ಬೆರಳಿನ ಚರ್ಮ ಸಿಕ್ಕಿ ಕಡಕ ಕಟ್ಟಾಯಿತು. ಅದೇ ನನ್ನ ಕಾನ್ಶಿಯಸ್, ನನಗೆ ಗೊತ್ತಿಲ್ಲ, ನಾನು ಏನು ನ್ಯೂಟ್ರಲ್ ಆಗಲೇ ಇಲ್ಲ. ಹಿಂಗೆ ನೋಡಿದೆ, ಬ್ಲಡ್ ಬರ್ತಾ ಇತ್ತು. ಹಿಂಗೆ ನೋಡಿದೆ, ಮತ್ತೂ ಡೈಲಾಗ್ ಇತ್ತು. ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಅದಿಷ್ಟು ಡೈಲಾಗ್ ಹೇಳಿ ಈಚೆ ಬಂದೆ. ಟೀಚರ್ ನೋಡ್ತಾ ಇದ್ರು, ನೋಡಿ ಆಚೆಂದ ಬಂದರು. ಆಮೇಲೆ ಅದಕ್ಕೇನೋ ಸ್ವಲ್ಪ ಉರಿಸಿ ಏನೋ ಒಂದು ಕೂಡಲೇ ಒಂದು ಫಸ್ಟ್ ಏಡ್ ಅಂತ ಹಚ್ಚಿ, ಅಂದ್ರೆ ನೀನು ರಿಲ್ಯಾಕ್ಸ್ ಆಗಲಿಲ್ಲ ಅಲ್ಲಿ, ಅದನ್ನು ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡಿದೆ. ಮತ್ತೆ ಒಂದು ಬೊಟ್ಟು ಬಿತ್ತು ಬ್ಲಡ್ಡು, ಜಸ್ಟ್ ಬಿತ್ತು. ಬಹುಶಃ ಅದೇನೋ ಗೊತ್ತಿಲ್ಲ, ಅದೇ ದಾರಿ ಆಯಿತು ಏನೋ. ಅಂದರೆ ಸ್ಟಾರ್ಟ್ ನಾಟಕದಲ್ಲಿ ರಂಗದ ಮೇಲೆ ಬ್ಲಡ್ ಹಾಕಿದೆ ಅನ್ನೋದಕ್ಕೋಸ್ಕರ ಬಹುಶಃ ನಾನು ಕಲಾವಿದನಾಗಿ ಕಲೆ ನನ್ನ ಜೊತೆಗೆ ಬೆಸ್ಕೊಂಡು ಬಹುಶಃ ಇದು ಇಲ್ಲಿ ತನಕ ಬಂದಿರ್ಬೋದು ಏನೋ ಅಂತ ನಾನು ಹೇಳ್ತು. ಚಾರಿತ್ರಿಕ ಮತ್ತು ಪೌರಾಣಿಕ ದುಷ್ಟಬುದ್ಧಿ ಚಂದ್ರಹಾಸದ ಚಂದ್ರಹಾಸ ನಾಟಕ ಭಾಳ ಒಂದು ಐತಿಹಾಸಿಕ ಹೇಳಿ ಹಿನ್ನೆಲೆ ಅಂತ ನಾಟಕ. ಅದು ದುಷ್ಟಬುದ್ಧಿ ಪಾಠಗಳು ಭಾಳ ಒಂದು ಸವಾಲಾಗುವಂಥ ಹೌದು ಇದು ಪಾತ್ರ. ಆ ಮೂಲಕ ಒಂದು ಈ ರಂಗಭೂಮಿಯ ಸಂಪರ್ಕ, ಆಮೇಲೆ ಮುಂದಕ್ಕೆ ಹೇಗೆ ಅಲ್ಲಿ ಭೂಮಿಯ ಅಥವಾ ಮುಂದೆ ಅಲ್ಲಾಯಿತು. ಅಲ್ಲಾದ್ಮೇಲೆ ಮತ್ತೆ ನಾನು ಈ ಬೇರೆ ಆ್ಯಕ್ಟಿವಿಟೀಸಲ್ಲೆಲ್ಲ ಭಾಗವಹಿಸ್ತಿದ್ದೆ. ಈ ಹಾಡುವುದು, ಭಾವಗೀತೆ, ಮತ್ತು ಚಿತ್ರಗೀತೆ, ಈ ಡಿಬೇಟ್ ಅಂತ ಕ್ಲಾಸಲ್ಲಿ ಮಾಡಿದಾಗ ನಂದೊಂದು ಹೆಸರು ಇದ್ದೇ ಇರ್ತಿತ್ತು. ಏನಾದರೂ ಮಾಡ್ತಿದ್ದೆ, ಎಲ್ಲರೂ ನನ್ನ ನೋಡಿ ಏನೋ ಸ್ಪೆಷಲ್ ಜಸ್ಟ್ ಇರ್ತಾರೆ ಕೆಲವು ಮಕ್ಕಳು. ನಾನು ಆ ಥರ ಇದ್ದೆ, ಬೇಡ ಅಂದರೂ ನೀ ಹೆಸರು ಕೊಡಂತಿದ್ರು. ನಾನು ಹಾಡ್ತಿದ್ದೆ, ಇದೆಲ್ಲ ಮಾಡ್ತಿದ್ದೆ, ಏನೋ ಅಂತೂ ತಮಾಷೆ ಕಿಟ್ಲೆಗಳು ಫ್ರೆಂಡ್ಸೊಳಗೆ ಮಾಮೂಲಿ. ಅದು ಅಭ್ಯಾಸ ಈಗಲೂ ಕೂಡ ಇತ್ತು ಅಭ್ಯಾಸ. ನನ್ನ ಫ್ರೆಂಡ್ಸ್ ಒಟ್ಟಿಗಿದ್ರೆ ರಘು ಇರಬೇಕಿತ್ತಂತಾರೆ, ಅದು ಮಾಮೂಲಿ. ಅಂದರೆ ಏನೋ ಒಂಥರ ಕಾಮಿಡಿ ಸ್ಪಾಟಲ್ಲೇ ಏನಾದರೂ ಆಗೋದು, ಇವೆಲ್ಲ ನಡೀತಾ ಇರ್ತದೆ ಲೈವ್ ಈಗಲೂ.
ಅಲ್ಲಿಂದ ಆಮೇಲೆ ಚೇತನ ಹೈಸ್ಕೂಲ್ ಅಲ್ಲೂ ಕೂಡ ನಮ್ಮ ಅದೃಷ್ಟಕ್ಕೆ ಚೇತನ ಹೈಸ್ಕೂಲಿಗೆ 8ನೇ ಕ್ಲಾಸಿಗೆ ಬಂದಾಗಲೇ ಅಲ್ಲಿ ಸ್ಕೂಲ್ ಡೇ ನನಗೆ ಇಲ್ಲಿ ಸ್ಕೂಲ್ ಡೇ ಮುಗಿದಿದ್ದಷ್ಟು ಅಲ್ಲೂ ಸಿಕ್ತು ಅದು ನನ್ನ ಲಕ್ ಅಲ್ಲಿ ನಾಟಕ ಯಾರು ಅದು ಇದು ಅಂತ ನಾವು ಓಕೆ ಅಲ್ಲಿ ಮಕ್ಕಿತಾಯ ಮಾಸ್ಟರ್ ಅಂತ ಇದ್ದರು ಕೆಎಸ್ ಮಕ್ಕಿತಾಯ ಮತ್ತೆ ಯಜ್ಞೇಶ್ವರ ಹೆಬ್ಬಾರ್ರು ಮಕ್ಕಿತಾಯರು ಮೇನ್ ಇದರದ್ದು ನಾಟಕದ ಇನ್ಚಾರ್ಜ್ ಆಗಿದ್ದರು ಅವರು ಫಜೀತಿ ಅಂತ ನಾಟಕ ಸಾಮಾಜಿಕ ನಾಟಕ ಫಜೀತಿ ಅಂತ ನಾಟಕದಲ್ಲಿ ನಾನು ಒಂದು ಶಾಸ್ತ್ರಿ ಪಾತ್ರ ಬರೆದು ಕಾಮಿಡಿ ಆಗ ನಾನು ಸಣಕಲಿದ್ದೆ ತುಂಬ ನೀವು ನಾನು ನೋಡಿದ್ರಿ ಬಿಡಿ ಮುಂದೆ ಹೊಟ್ಟೆ ಯಾವುದು ಎದೆ ಯಾವುದು ಎಂತ ಗೊತ್ತ ಹಿಂಗಿದ್ದೆ ನನಗೆ ಸೂಟ್ ಆಗ್ತಿತ್ತು ಆ ರೋಲ್ ಅನ್ನೋದಷ್ಟೇ ಒಂದು ಏನೋ ಒಂಥರ ಹಾಸ್ಯ ಪಾತ್ರ ಅದು ತುಂಬ ಚೆನ್ನಾಗಿತ್ತು ಶಾಸ್ತ್ರಿ ಶಾಸ್ತ್ರಿ ಪಾತ್ರ ನನಗೆ ಕೊಟ್ಟರು ಪ್ರಾಕ್ಟೀಸು ಪ್ರಾಕ್ಟೀಸ್ ಅಂದರೆ ಎಲ್ಲ ಪಾಠಕ್ಕಿಂತ ಫಸ್ಟ್ ನಮ್ಮ ಪ್ರಾಕ್ಟೀಸ್ ಇದ್ರೆ ಖುಷಿ ಪಾಠ ಇಷ್ಟೇ ಇಲ್ಲ ಏನು ನಾಟಕ ರಾಯಲಿಟಿ ಶುರು ಮಾಡಿದ್ರು ಇದೇ 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 ಆಗ್ತಿತ್ತು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ನಾಟಕ ಪ್ರಾಕ್ಟೀಸು ನನ್ನ ಇದನ್ನು ಒಂಥರ ಆಗ ನಾನು ಒಂಥರ ಈ ಜಾಸ್ತಿ ನಮಗೆ ಬೇಸಿಕ್ಕೆ ಟಿ ವಿ ಇಲ್ಲ ಸಿನಿಮಾಕ್ಕೆ ಹೋಗೋದು ಕಮ್ಮಿ ಆದರೆ ನಮಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತಿದ್ದು ಯಕ್ಷಗಾನ ಯಕ್ಷಗಾನ ಎಲ್ಲೇ ಚಂಡೆ ಸದ್ದು ಕೇಳಿದ್ರು ನಮ್ಮದೇ ಎರಡು ಮೂರು ಜನ ಬೇಗ ಹೋಗೋದು ಕೂತ್ಕೊಳ್ಳೋದು ಮುಂದೆ ಕೂತ್ಕೊಂಡು ನೋಡೋದೇ ಖುಷಿ ಪಡುವುದೇ ಹಾಸ್ಯ ಪಾತ್ರ ನೋಡಿ ಯಾವ್ಯಾವ್ಯಾವ ಹಾಸ್ಯ ಮಾಡಿದ್ದ ಕಲಾವಿದರು ಮಹಾನುಭಾವರು ನನಗೆ ಆದರ್ಶವಾಗಿದ್ದರು ನನಗೆ ಅವ್ರು ನೆನಪಿಲ್ಲ ನಿಜವಾಗಿ ಅವರ ಕಾಲನ್ನೇ ನೋಡ್ತಿದ್ದೆ ಅವ್ರ ಗೆಜ್ಜೆ ನೋಡ್ತಿದ್ದೆ ಗೆಜ್ಜೆ ಕುಣಿಯೋದು ಅವ್ರು ಮಾತಾಡೋದು ಅವರು ಹಾಸ್ಯದ ಸ್ಟೆಪ್ ಹಾಕಿದಾಗ ಹುಚ್ಚಿನ ಥರ ನಗಾಡ್ತಿದ್ದೆ ನಾವು ಓ ಅಂತ ಎಲ್ಲೋ ಒಂದು ಕಡೆ ನಾವು ತುಂಬ ಹುಚ್ಚು ಅಯ್ಯೋ ಎಂಥ ಮಾಡ್ತಾರಪ್ಪ ಇವರು ಶಶಿ ಅದನ್ನು ಅದು ಆರಂಭ ಸೆಳೆತ ಯಕ್ಷಗಾನ ಇದು ಇಲ್ಲಿ ಕೂಡ ಹಾಗೆ ನಾನು ಯಕ್ಷಗಾನದಲ್ಲೆಲ್ಲ ಮಾಡಿದ್ದು ಮನಸ್ಸಲ್ಲಿರೋದ್ರಿಂದ ನನಗೆ ಈ ನಾಟಕದ ಪಾತ್ರವನ್ನು ಮಾಡೋದಕ್ಕೆ ತುಂಬ ಏನು ತುಂಬ ಬಲ್ಲೆ ನಾನು ಅದು ಒಳಗಿತ್ತು ಏನೂ ಗೊತ್ತಿಲ್ಲ ನನಗೆ ಆರು ಮನಸ್ಸೊಳಗೆ ಏ ನೋಡಿದ್ದು ನೋಡಿಯೂ ಕಲಿಬಹುದು ಅನ್ನೋದಕ್ಕೆ ನಾನು ಸಾಕ್ಷಿ ಆಯಿತು ನನಗೆ ನೋಡಿಯೂ ಕಲಿಬಹುದು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿಯೇ ಕಲಿಬಹುದು ಅಂತ ಮನಸ್ಸೊಳಗೆ ತುಂಬ ಐತೆ ಇದೆಲ್ಲ ಈಸಿ ಮಾಡ್ಬೋದು ಮಾಡ್ಬೋದು ಮಾಡಿದೆ ನಾನು ಆ ಪಾತ್ರ ಟ್ರಯಲ್ ಮಾಡ್ತಿರ್ಬೇಕಾದ್ರೆ ಗ್ರೂಪ್ಸು ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ನಗಾಡ್ತಿದ್ರು ಕೆಲವು ಕಾಮಿಡಿ ಪಂಚಿಂಗ್ ಆದಾಗ ಇವೆಲ್ಲ ಮಾಸ್ಟರ್ ನನ್ನ ಹೇ ಸೂಪರ್ ಸೂಪರ್ ಎಲ್ಲರೂ ಕಣ್ಣು ನನ್ನ ಮೇಲೆ ಬರ್ತಿತ್ತು ನನಗೆ ಗೊತ್ತಾಗ್ತಿತ್ತು ನಾನು ಹೆಂಗೆ ಭಯಂಕರ ಮಾಡ್ತಾ ಇದ್ದೆ ಅಂತ ನನಗೆ ಅನಿಸ್ತಿತ್ತು ನಾಟಕ ಆಯಿತು ನಾಟಕ ಆದಮೇಲೆ ಆಗ ನಮ್ಮ ಅಲ್ಲಿಂದ ಐರೋಡಿ ಗೋಪಾಲಾಚಾರ್ ಅವರು ಮತ್ತು ಬಾಲಕೃಷ್ಣ ಪೂಜಾರಿ ಅವರು ಇವರೆಲ್ಲ ಬಾಲಣ್ಣ ಅಂತ ನಮ್ಮ ಆಗ ಸುಮನ್ ಸೌಂಡ್ಸ್ ಅಂತ ಇತ್ತು ಈಗ ಬಸವ ಮಾಸ್ಟರ್ ಸೌಂಡ್ಸ್ ಮಾಡಿದ್ದಾರೆ ಅವರದ್ದು ಸೌಂಡ್ಸ್ ಅಲ್ಲಿ ಆ ದಿವಸ ಅವರೆಲ್ಲ ನಾಟಕದ ಟ್ರೂಪ್ ಇತ್ತು ಒಟ್ಟು ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ರು ಅವರು ನನ್ನ ನೋಡಿ ನಾಟಕ ಎಲ್ಲ ಆದಮೇಲೆ ನನ್ನನ್ನೇ ನೋಡ್ತಿದ್ರು ಇವರೆಲ್ಲ ನಾಟಕ ಆದಮೇಲೆ ಏ ನೀನು ಪಾಂಡೇಶ್ವರ ಅಲ್ಲ ಹೌದು ನಿಮ್ಮನೆ ನಮ್ಮಮ್ಮನ ಹೆಸರು ಪದ್ದಕ್ಕ ಅಂತ ಪದ್ದಕ್ಕನ ಮಗಲು ಏ ಒಳ್ಳೆ ಮಾಡ್ತೇವೆ ಮಾರೆ ಹೇಗಂತ ಅವ್ರು ಒಳಗೆ ಮಾತಾಡ್ತಾರೆ ನಾವು ಹಾಕಮ್ಮ ಮಾರೆ ನಾವು ಹಾಕಮ್ಮ ಮಾರೆ ನಾಡ್ದು ನಾಟಕ ನಾಟಕ ಅದು ಕಾಣು ಕೇಳು ಬತ್ತಿಯ ನಮ್ಮ ಜೊತೆ ನಾಟಕಕ್ಕೆ ಅಂತ ನಾಗ ಅಯ್ಯೋ ಅದು ಗೊತ್ತಿರೋ ನಾನು ಅಮ್ಮನ ಹತ್ರ ಕೇಳಿ ಅಂದೆ ಹೌದಂತ ಕಡೆಗೆಲ್ಲ ಅಮ್ಮನ ಹತ್ರ ಎಲ್ಲ ಕೇಳಿ ಯಾವ ಶಾಲೆ ಹೋಯ್ಕಲ್ಲ ಮಾಮೂಲಿ ಇರುತ್ತಲ್ಲ ಪೇರೆಂಟ್ಸಿಗೆ ಶಾಲೆ ಹೋಯ್ಕಲ್ಲ ಹಿಂಗಂತ ಅಲ್ಲ ಇದ್ದಾಗ ಮಾಡಿಸುವ ಹಾಗಂತ ನನಗೆ ಖುಷಿ ಅವ್ರು ಕರೆದ್ರಲ್ಲ ಅಲ್ಲಿಂದ ಸವಿನಯ ಯೋಗ ಮಂಡಲ ಗಂಭೀರ ನಾಟಕಗಳಿಂದ ಹಾಸ್ಯ ನಾಟಕ ಬಂದು ಹಾಸ್ಯ ನಾಟಕಗಳ ಮೂಲಕ ಸವಿನಯ ರಂಗ ತಂಡಕ್ಕೆ ಪ್ರವೇಶ ಆಯಿತು ಅಲ್ಲಿ ಆದಾಗ ಅಲ್ಲಿ ನನಗೆ ನನ್ನನ್ನು ಕಂಡಿದ್ದೇವ್ರು ಹಾಸ್ಯ ಪಾತ್ರ ಆದ್ದರಿಂದ ಹಾಸ್ಯ ಪಾತ್ರಗಳನ್ನೇ ನನಗೆ ಕೊಡ್ಲಿಕ್ಕೆ ಶುರುವಾಯಿತು ನಮ್ಮದು ಯಾವುದೇ ಕೆಲಸ ಅಂದ್ರೆ ಆ ಟೈಮಿಂಗ್ಸು ಟ್ರಯಲ್ ಪ್ರಾಕ್ಟೀಸ್ ಟೈಮ್ ಪಕ್ಕ ಟೈಮ್ ನಾಟಕ ಪಕ್ಕ ಟೈಮ್ ಅರ್ಧ ಗಂಟೆ ಮುಂಚೆ ನಾವು ಅಷ್ಟೇ ಮುಂಚೆಯಿಂದ ಕಲಿತು ಬಂದಿದ್ದು ಅರ್ಧ ಗಂಟೆ ಮುಂಚೆ ನಾವು ನೀವು ಎಷ್ಟೊತ್ತಿಗೆ ಶುರು ಮಾಡಿ ಬಟ್ ಅಯ್ಯೋ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಅದು ಇವತ್ತುವರೆಗೆ ಮಾಡೋದಿಲ್ಲ ಬೇರೆಯವ್ರು ಮಾಡೋದು ನಮ್ಗೆ ಇಷ್ಟ ಆಗೋದಿಲ್ಲ ಕಾರಣ ಅಂದರೆ ಅಲ್ಲಿಂದ ಕಲಿತು ಬಂದಿದ್ದು ನಾವು ಆ ಬಾಲ್ಯದಿಂದ ಅದು ಇಷ್ಟು ಕಾಯೋದು ಎಷ್ಟು ಕಷ್ಟ ಅಂತ ನಮಗೂ ಗೊತ್ತು ಆ ಟೈಮಿಂಗ್ ಗೋಪಾಲಾಚಾರ್ಯರು ಪಕ್ಕ ಟೈಮಿಂಗ್ ಅಂದರೆ ಟೈಮಿಂಗ್ ಗೋಪಾಲಾಚಾರ್ಯರು ಅವರಿಂದ ಕಲ್ತಿದ್ದೇವೆ ನಾವು ಇದನ್ನೆಲ್ಲ ಅವರದ್ದು ಪ್ರಾಕ್ಟೀಸ್ ಸ್ಟೈಲು ಒಂದು ಪಾತ್ರವನ್ನು ಮಾಡುವುದು ಅಥವಾ ಒಳ್ಳೆ ಒಳ್ಳೆ ನಿರ್ದೇಶಕರು ಅವರು ನಿಜವಾಗಿ ಅವರ ಎಲ್ಲವನ್ನು ಕಂಡೆ ಓ ನನ್ನನ್ನು ತುಂಬ ಇದು ಮಾಡಿದ್ರು ಅವರು ಬಳಸ್ಕೊಂಡ್ರು ನಾನು ಬಳಕೆ ಆದೆ ನನ್ನಲ್ಲಿ ಹಸುವಿತ್ತು ಅದು ಕೂಡ ನೀಗಿಸ್ಕೊಂಡೆ ನಾನು ಇದೆಲ್ಲ ಒಟ್ಟೊಟ್ಟಿಗೆ ಒಂದೊಂದು ಬೆಳೀತಾ ಬಂತು. ಅಲ್ಲಿ ರಂಗಣ್ಣನರಾದ್ದ ಅಂತ ಒಂದು, ಆಮೇಲೆ ಹುಲಿಯ ಹಾಲು, ಆಮೇಲೆ ಮಂಜು ಸರಿಯಿತು, ಆಮೇಲೆ ಮಂದಾರ ಕುಸುಮ, ಆಮೇಲೆ
ಕುಂದಾ ಪ್ರಕರಣದಲ್ಲಿ ನಾಟಕ ಮಾಡಿದ್ವಿ ಪ್ರೇಮ 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 ಅಂತ ನಿಮಗೂ ಗೊತ್ತಿರಬಹುದು ಅದು ಅದು ಸಕ್ಕತ್ ರೇಸಿಂಗ್ ನಾಟಕ ಆಯಿತು ಆಮೇಲೆ ನಾವು ರಾಜ್ಯ ಮಟ್ಟ ಜಿಲ್ಲಾ ಯುವಜನ ಮೇಳಗಳಿಗೆಲ್ಲ ಹೋಗ್ತಿದ್ವು ಆಗ ಅಲ್ಲಿ ಮೃಗಗಳು ಕಹಳೆ ರೇಡಿಯೋ ನಾಟಕಗಳನ್ನೆಲ್ಲ ಕೊಟ್ಟಿದ್ದೇವೆ ಆ ಟೈಮಲ್ಲಿ ರಾಜ್ಯ ಮಟ್ಟದ ತನಕ ನಾವು ಈ ನಾಟಕಗಳನ್ನು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗೀಯ ಮಟ್ಟ ರಾಜ್ಯ ಮಟ್ಟ ಹಂತಂತವಾಗಿ ರಾಜ್ಯ ಮಟ್ಟದ ತನಕವೂ ಈ ನಾಟಕವನ್ನು ನಮ್ಮ ಗ್ರೂಪ್ ವಿನ್ ಆಗ್ತಾ ವಿನ್ ಆಗ್ತಾ ರಾಜ್ಯ ಮಟ್ಟದ ತನಕ ಹೋಗಿದ್ದು ಆಗ ಮೃಗಗಳು ಅನ್ನೋ ನಾಟಕದಲ್ಲಿ ನಾನೊಂದು ಈ ಮಂದಾರ ಕುಸುಮ ಇದರಲ್ಲೆಲ್ಲ ಲೇಡಿ ಮಾಡಿದೆ ಮಂಜುಸರಿ ಲೇಡಿ ಪಾರ್ಟ್ ಮಾಡಿದೆ ಕಾಮಿಡಿ ಲೇಡಿ ಬಾಲಕೃಷ್ಣ ಪೂಜಾರಿ ಅವರು ಕಾಮಿಡಿಯನ್ ಮಾಡ್ತಿದ್ರು ಹಾಸ್ಯ ಪಾತ್ರ ಜೆಂಟ್ಸು ನಾನು ಅವ್ರ ಜೊತೆಗೆ ಕಾಮಿಡಿ ಲೇಡಿ ಮಾಡ್ತಿದ್ದೆ ಪಕ್ಕ ಲೇಡಿ ಆಗ ಮೀಸೆಲ್ಲ ಬರ್ತಿರ್ಲಿಲ್ಲ ಇರಲಿಲ್ಲ ನನಗೆ ಏಜು ಸಣ್ಣ ಏಜು ಮಾಡ್ತಿದ್ದೆ ಎಲ್ಲ ಎಲ್ಲದೂ ಓಕೆ ಆಗ್ತಿತ್ತು ಡ್ಯಾನ್ಸ್ ಆದರೂ ಡ್ಯಾನ್ಸು ಅವ್ರ ಕಾಂಬಿನೇಷನ್ನು ಬಾಲಣ್ಣ ಸ್ವಲ್ಪ ಈಗ ಸಕ್ಕ ಸಕ್ಕತ್ತಿದ್ರು ಅವ್ರು ಕುಣಿದು 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 ಮಧ್ಯದಲ್ಲಿ ಆಚೆ ಹೋಗಿ ನೀನು ಮಾಡಂತ ಅಲ್ಲಿಂದ ಸಿಗ್ನಲ್ ನನಗೆ ನೀನು ಮುಂದುವರ್ತಂತ ಮತ್ತು ನಾನು ಕುಣಿತಾರೆ ಮತ್ತೆ ಜಾಯ್ನ್ ಆಗೋರು ಅಂದರೆ ಅವರಿಗೆ ಆಗ್ತಿರ್ಲಿಲ್ಲ ನಾನಂದರೆ ಸಣ್ಣ ಏಜು ಜೋರು ಕುಣಿತಿದ್ದೆ ಇವೆಲ್ಲ ಟೋಟಲಿ ಜನರನ್ನು ನಾವು ಅಟ್ರ್ಯಾಕ್ಟ್ ಮಾಡಿಕೊಂಡು ಜನರದ್ದೆಲ್ಲ ಗಮನ ಸ್ಟೇಜ್ ಮೇಲೆ ಇಪ್ಪ ಹಾಗೆ ನಮ್ಮ 100% ಡೆಪ್ತ್ ಹಾಕಿ ಪ್ರತಿ ಪಾತ್ರವನ್ನು ಮಾಡ್ತಿತ್ತು ಈ ಚಂದ್ರಹಾಸದ ಒಂದು ಧ್ವನಿಯ ಟೋನ್ ನಾವೇನದು ಬೇರೆ ಫಜೀತಿಯ ಒಂದು ಟೋನ್ ಬೇರೆ ಈ ಹಾಸ್ಯ ನಾಟಕ ಬಂದಾಗ ಅದರ ಒಂದು ಧ್ವನಿ ವ್ಯತ್ಯಾಸ ಲೇಡೀಸ್ ಬೇರೆ ಅದು ಕೂಡ ಬೇರೆ ಈಗ ನೀವು ಮೃಗಗಳು ಮತ್ತು ಕಾಳೆ ಅದು ನವೀನ ನವ್ಯ ನಾಟಕಗಳು ಹೊಸಲೆ ನಾಟಕ ಹೊಸಲೆ ನಾಟಕ ಇದಕ್ಕೆಲ್ಲವನ್ನು ರೂಪಿಸಿಕೊಳ್ಳುವಂತ ನೀವು ಹೇಳಿ ಮೃಗಗಳು ನಾಟಕ ಕಳೆ ನಾಟಕ ರಾಜ್ಯ ಮಟ್ಟದಲ್ಲಿ ಹೋದ್ರಿ ಯಾವ ರೀತಿ ರೂಢಿಸಿಕೊಳ್ತವಂತ ಹೋಗುವಂಥದ್ದು ಅದು ಏಕಾಏಕಿ ಹಾಸ್ಯ ಮಾಡ್ತಿದ್ರು ಗಂಭೀರ ನಾಟಕ ಹೋದ್ರಿ ಮೃಗಗಳ ನಾಟಕ ಹೋದ್ರಿ ಕಾಳೆ ನಾಟಕ ಹೋದ್ರಿ ಈಗ ಬಹುಶಃ ಅದನ್ನೆಲ್ಲ ಮಾಡಿದ್ರಿಂದಲವೇ ಏನು ಅದನ್ನೆಲ್ಲ ಮಾಡಿದ್ದರ ಹಿನ್ನೆಲೆಯೇ ಅದೇ ನನಗೆ ಉಪಕಾರ ರೂಪದಲ್ಲಿ ಬಂತು ಏನಂದ್ರೆ ಗುಲಾಬಿ ಟಾಕೀಸ್ ಗಿರೀಶ್ ಕಾಸರವಳ್ಳಿ ಅವ್ರದ್ದು ಸಿನಿಮಾ ಮಾಡುವಾಗ ನಾನೊಂದು 4-5 ಜನಕ್ಕೆ ವಾಯ್ಸ್ ಕೊಟ್ಟೆ ವೇರಿಯೇಷನ್ ನನಗೆ ಅಲ್ಲೇ ಬರ್ತಿತ್ತು ಚೇಂಜ್ ಮಾಡಿ ಮಾತಾಡುವಂಥದ್ದು ಮತ್ತೆ ಆ ಪಾತ್ರದೊಳಗೆ ಪ್ರವೇಶ ಆದಾಗ 100% ಪ್ರವೇಶ ಬಾಯಿ ಮಾತಲ್ಲಿ ಪ್ರವೇಶ ಅಲ್ಲ ನಾನು ಪ್ರವೇಶ ಮಾಡಿದೆ ಸಂಪೂರ್ಣ ಪರಕಾಯ ಪ್ರವೇಶ ಅದು ಮಾಡಿದಾಗ ಆಟೋಮೆಟಿಕ್ ಬರಲೇಬೇಕು ಇಲ್ಲ ಆಗಲಿಲ್ಲ ಅಂತ ಚಾನ್ಸ್ ಇಲ್ಲಿ ಆಗಲಿಲ್ಲ ಸುಳ್ಳು ಹೇಳ್ತಾ ಇದ್ದಾವೆ ಪ್ರವೇಶ ಮಾಡಲೇ ಇಲ್ಲ ಅಂತ ಪ್ರವೇಶ ಮಾಡಿದ್ದೇ ಹೋದಾದರೆ ನಡುಕ ಇದ್ದರೆ ನಡುಕ ಹುಚ್ಚ ಆದರೆ ಹುಚ್ಚ ವೇರಿಯೇಷನ್ ವಾಯ್ಸು ಮುದುಕನ ವಾಯ್ಸ್ ಬರಲೇಬೇಕು ಪ್ರವೇಶ ಆಗಿದೆ ಬರಲೇಬೇಕು ಹೇಗೆ ನಾವೀಗ ದೇವರ ದರ್ಶನ ಮಾಡ್ತಾರೆ ಅಲ್ಲಿ ಅವರದ್ದೇನೋ ಅತಿಯಾದ ಒಂದು ಇದನ್ನು ನೋಡಿದಾಗ ಮಾತ್ರ ನಮಗೆ ಏಳು ಕೈ ಜೋಡಿಸು ಅನ್ನೋದು ಬಿಟ್ಟರೆ ಎಲ್ಲೋ ಒಂಥರ ಮಾಡಿದಾಗ ಎಂತ ಸುಖವೇ ಇಲ್ಲ ದರ್ಶನ ಪಾತ್ರ ಪಾತ್ರಿ ಅಷ್ಟೇ ಅದೇ ದರ್ಶನ ಪಾತ್ರಿ ಇಲ್ಲಿ ಪಾತ್ರ ಮಾಡುವಂಥ ಪಾತ್ರ ಪ್ರವೇಶ ಮಾಡಿದಾಗ ಖಂಡಿತ ಬರಬೇಕು ಅದು ಆಮೇಲೆ ನಮ್ಮದು ಇದರಲ್ಲೂ ಹಾಗೆ ನಮ್ಮ ಗರ್ಗರ್ ಮಂಡಲ ಸಿನಿಮಾದಲ್ಲೂ ನಾನೊಂದು 3 ಜನಕ್ಕೆ ವಾಯ್ಸ್ ಮಾಡಿದೆ ಬೇರೆ ಬೇರೆ ವಾಯ್ಸು ಹಂಗಂತ ನಮ್ಮ ಮಿಮಿಕ್ರಿ ಕಲಾವಿದ ಅಲ್ಲ ಅದನ್ನು ಮನಸ್ಸಾರ ಮಾಡೋರು ಕಂಠದಾನ ಮನಸ್ಸಾರ ಇದು ಮಾಡೋದು ನಂಗೆ ಅದು ಕೂಡ ಈಸಿ ಆಯ್ತು ಅಲ್ಲಿ ಲೇಡೀಸ್ ಮಾಡುವಾಗ ಸ್ವಲ್ಪ ಏನೋ ಒಂಥರ ನಾನೇ ಹೇಳಿದೆ ಮೂಲ ಬೇಸಿಕ್ ಯಕ್ಷಗಾನ ಎಲ್ಲ ಪಾತ್ರಗಳು ಬರ್ತಿತ್ತು ಮತ್ತು ನನಗೊಂದು ಹುಚ್ಚಿತ್ತಾಗ ಏನಂದರೆ ನಾವೇ ಯಕ್ಷಗಾನ ಮಾಡ್ತಿದ್ದು ಇದಿತ್ತು ಗಂಟಿ ಮೇಸುದು ಅಂತ ಗೊತ್ತಲ್ಲ ನಿಮಗೆ ಗಂಟಿ ಮೇಸು ಮಕ್ಕಳು ಕೂಡ ಹೌದು ನಾವು ಈಗಿನ ಮಕ್ಕಳಿಗೆ ಶಾಲೆಯಿಂದ ಬಂದಮೇಲೆ ಏನೂ ಕೆಲಸ ಇಲ್ಲ ನಮಗೆ ಕೆಲಸ ಇರ್ತಿತ್ತು ಪುಸ್ತಕ ಅಲ್ಲಿಟ್ಟು ಎಲ್ಲ ನಮ್ಮದೇನೋ ಹೋಮ್ವರ್ಕ್ ಮಾಡಿ ದನದ ಕೊಟ್ಟಿಗೆ ಹೋಗಿ ನನ್ನ ಹಟ್ಟಿಗೆ ಹೋಗಿ ದನ ಎಲ್ಲ ಬಿಡಿಸ್ಕೊಂಡು ಸೀದಾ ಹೋಗಿ ಇಂತಿಷ್ಟು ಟೈಮಿಂಗ್ ಅದನ್ನು ಅದ್ರ ಜೊತೆ ಔಪಾಡಿಗೂ ಮೇಯ್ತಾ ಇರ್ತವೆ ಅಲ್ಲಿ ನಮ್ಮದು ಆಟೋಟಗಳು ಅಲ್ಲಿ ಬೇರೆ ಬೇರೆ ಅಲ್ಲಿ ಆ ಟೈಮಲ್ಲಿ ಸಂಬಂಧಪಟ್ಟ ಆಟಗಳು ಆಗ ನಾವು ಈ ರೌಂಡ್ ಡಬ್ಬ ತಗೊಂಡು ಕೆಲಸರಿ ಸಕ್ಕರೆ ಇದ್ದರೆ ಸಕ್ಕರೆ ಚೊಲ್ಲಿ ಪಾತ್ರಕ್ಕೆ ಬೇರೆ ಒಂದು ಯಾವುದೊಂದು ಪೇಪರ್ ಮೇಲೆ ಸಕ್ಕರೆ ಹಾಕಿ ಬರೇ ಇದನ್ನು ತಗೊಂಡೋಗಿ ಮತ್ತೆ ಏಟು ತಿಂದಿದ್ದು ಇತ್ತು ಸಕ್ಕರೆ ಡಬ್ಬ ತಗೊಂಡೋಗಿ ಅಂತ ಆ ಸಕ್ಕರೆ ಬುಲ್ಟ್ ಹಿಡ್ಕೊಂಡು ಡಗ ಡಗಡ ಚೆಂಡೆ ಹೊಡೆದು ಅಲ್ಲೇ ಕುಣಿಯೋ ಒಬ್ಬ ಇರ್ತಾನೆ ಪದ ಹೇಳೋನು ಇರ್ತಾನೆ ಅಲ್ಲಿ ನಮಗೆ ಅದು ಮಾಡುವಾಗ ಒಂದೊಂದು ಪಾತ್ರಗಳು ಈಗ ಹಾಸ್ಯ ಅವ್ರು ಸ್ವಲ್ಪ ಕೀರಲು ಸ್ವರದಲ್ಲಿ ಏನೋ ಮಾತಾಡ್ತಾರೆ ಒಬ್ಬ ರಾಕ್ಷಸ ಬಂದ ದಪ್ಪ ಸ್ವರದಲ್ಲಿ ಅದೆಲ್ಲ ನಾವು ಆಗಲೇ ಮಾಡ್ತಿತ್ತು ಆ ಟೈಮಲ್ಲೇ ಮಾಡ್ತಿತ್ತು ಈಗ ನಮ್ಗೆ ಲೆಕ್ಕಕ್ಕೆ ಎಲ್ಲ ಅನ್ನೋ ಮಟ್ಟ ಒಂದು ಯಕ್ಷಗಾನ ಮುಗಿದ ತಕ್ಷಣ ಯಕ್ಷಗಾನ ಮರುದಿವಸ ಅದೇ ಪ್ಲೇಸ್ ಅಲ್ಲ ಬೇರೆ ಪ್ಲೇಸ್ ಅಲ್ಲಿ ಒಂದು ಬೇರೆ ಪ್ಲೇಸ್ ಅಲ್ಲೂ ಹೌದು ಒಂದು ಅಣುಕು ಯಕ್ಷಗಾನ ಮಾಡ್ತಾ ಇದ್ವಿ ಖಂಡಿತ ನೆನಪಾಗ್ತದೆ ನೀವು ಸಭಿನಿಯ ನಂತರ ನಿಮ್ದೇ ಒಂದು ನಾಟಕ ತಂಡವನ್ನು ಸಾಧನ ಕಲಾವೃಂದ ಅಂತ ಮಾಡಿದಿರಿ ಸೊ ಅದರ ಮೂಲಕ ಹೇಗೆ ನಿಮ್ಮ ತಿರುವುಗಳು ಕಾಣಿಸ್ಕೊಳ್ತವೆ ಹಾಂ ಈಗ ದಯವಿಟ್ಟು ನಿಮ್ಮ ಮಾತಿನ ಮಧ್ಯೆ ನನಗೆ ಸವಿನಯ ಅಂತ ಬಂದಾಗ ನನಗೆ ಅದು ಕೂಡ ಒಂದು ಒಳ್ಳೆ ದೊಡ್ಡ ಶಾಲೆ ನಾನು ಕಲಿತಂಥ ಶಾಲೆ ಅಲ್ಲಿ ನಾನು ಕೆಲವ್ರನ್ನ ನೆನಪು ಮಾಡ್ಕೊಳ್ಳಬೇಕು ನನಗೆ ನನ್ನ ಸವಿ ಸವಿ ನೆನಪುಗಳಲ್ಲಿ ಬಂದು ಖಂಡಿತ ಇರ್ತಾರೆ ಅವರು ಗೋಪಾಲಾಚಾರ್ಯರು ನಮ್ಮ ಅವರು ತೀರ್ಕೊಂಡ್ರು ನಿರ್ದೇಶಕರಾಗಿದ್ದವರು ಬಾಲಕೃಷ್ಣ ಪೂಜಾರಿಯವರು ಗೋಪಾಲ ಇರೋಡಿಯವರು ಆಮೇಲೆ ಪುಷ್ಕರ್ ಕುಮಾರ್ ತೋನ್ಸೆ
ಇವರನ್ನ ಯಾಕೆ ನೆನಪು ಮಾಡ್ಕೊಳ್ಳಬೇಕಂದ್ರೆ ನಾವು ಏನು ಈ ಸಿನಿಮಾಗಳು ಸಾರಿ ನಾ ಹೊಸಲೆ ನಾಟಕಗಳನ್ನೆಲ್ಲ ಮಾಡೋಕೆ ಹೊರಟಾಗ ಪುಷ್ಕಳ್ ಕುಮಾರ್ ಅವರ ನೃತ್ಯ ಸಂಯೋಜನೆ ಫಿಕ್ಸ್ ಹಾಡುಗಾರಿಕೆ ಅವರ ಭರತನಾಟ್ಯ ಗೊತ್ತು ಅವರಿಗೆ ಎಲ್ಲವನ್ನ ಅವರ ಮೂಲಕವೇ ನಾವು ಕಲಿತಿತ್ತು ಡೈಲಿ ಪ್ರಾಕ್ಟೀಸ್ ಬರ್ತಿದ್ರು ಅವರಿಗೂ ಕೂಡ ಶಿಷ್ಯರೇ ನಾವು ಆಮೇಲೆ ಕುರಾಡಿ ಸೀತಾರಾಮ್ ಶೆಟ್ಟಿ ನಿರ್ದೇಶಕರು ಅವರು ಅವರೂ ಕೂಡ ಅವರಿಗೂ ಶಿಷ್ಯರೇ ನಾವು ಅವರು ಕೂಡ ಕೆಲವು ಈ ಹೊಸಲೆ ನಾಟಕ ಅಂದಾಗ ಬ್ಲಾಕಿಂಗ್ಸ್ ಕೆಲವು ಇಲ್ಲೇ ನಿಲ್ಲಬೇಕು ಅಲ್ಲೇ ನಿಲ್ಲಬೇಕು ಎಲ್ಲರೂ ಆಡಿಯನ್ಸಿಗೆ ತೋರಬೇಕು ಅಂದರೆ ಓವರ್ಲ್ಯಾಪ್ ಆಗಿ ನಿಲ್ಲೋಂಗಿಲ್ಲ ಹಿಂಗೆ ಬಂದರೆ ಅಲ್ಲಿ ಆಗ ಮಾರ್ಕ್ ಮಾಡಿ ಕೊಡೋರು ಅವ್ರದ್ದೇ ಆದ ಶೈಲಿ ಈ ಎಲ್ಲ ದೊಡ್ಡ ದೊಡ್ಡ ಘಟಾನುಘಟಿಗಳ ಜೊತೆಗೆ ನಾವು ತರಬೇತಿ ತಗೊಂಡದ್ರಿಂದ ಅದರೆಲ್ಲರ ಆಶೀರ್ವಾದ ಜೊತೆಗೆ ಸ್ವಲ್ಪ ಮಟ್ಟಿನ ಅನುಭವಗಳ ಒಟ್ಟು ಬುತ್ತಿ ನಮ್ಮಲ್ಲಿರೋದ್ರಿಂದ ಒಟ್ಟಿನಲ್ಲಿ ಬೆಳೆದ ರಘು ಪಾಂಡೇಶ್ವರ್ ನಾನಾಗಿರ್ಬೋದೇನೋ. ನೀವು ಹೇಳಿದ್ರಿ ಈಗ ತಾನೇಳಿದ್ರಿ ಇಷ್ಟು ನೆನಪಿಸಿಕೊಂಡ್ರಿ ಕೆಲ ಬೇರೆ ಹೆಸರುಗಳನ್ನು. ಅದರ ನಂತರ ನೀವು ನಾನಾಗ ಪ್ರಸ್ತಾಪನೆ ಮಾಡಿದಾಗೆ ಸಾಧನ ಕಲಾ ತಂಡ ಅಂತ ಒಂದು ಆರಂಭಗೊಳ್ತು, ಅದರ ಮೂಲಕ ನೀವು ಈ ಹಾಸ್ಯ ನಾಟಕಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದೆ, ಅದು ಹೇಗೆ ಶುರುವಾಯಿತು? ಹಾಸ್ಯ ನಾಟಕಗಳು ಹೇಗೆ ಶುರುವಾಯಿತು ಅಂದರೆ ನಾವು ಹಿಂದೆ ಹೋದಾಗ ಈ ಪೌರಾಣಿಕ ಐತಿಹಾಸಿಕ ನಾಟಕಗಳನ್ನು ಮಾಡಿದ್ದೇವೆ, ಟಿಪ್ಪು ಸುಲ್ತಾನ್ ನಾಟಕದಲ್ಲೂ ಮಾಡಿದೆ ನಾನು. ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ನಾನು ಮೀರ್ ಸಾದಕ್ ಅನ್ನೋ ಪಾತ್ರ ಮಾಡಿದೆ. ಈ ಒಟ್ಟು ನಾಟಕ ಮಾಡುವಾಗ ನಾವು ಜನರ ರಿಯಾಕ್ಷನ್ಗಳು, ಜನರ ಒಗ್ಗೂಡುವಿಕೆ, ರಂಗದ ಮುಂದೆ ಎಷ್ಟು ಪ್ರೇಕ್ಷಕರು ಬರ್ತಾರೆ ಅನ್ನೋದನ್ನೆಲ್ಲ ಕೌಂಟ್ ಮಾಡ್ತಾ ಹೋದಾಗ ಆ ನಾಟಕಗಳಿಗೆಲ್ಲ ಪರ್ಸೆಂಟೇಜ್ ಕಡಿಮೆ ಬಂದು ಸೇರಿದ್ರ ಸಮೇತ ಸ್ವಲ್ಪ ನಾಟಕ ಆಗ್ತಾ ವಿರಳ ಆಗ್ತಾ ಹೋಗ್ತಿದ್ರು. ಈಗ ಹೊಸಲೆ ನಾಟಕ ಮಾಡುವಾಗಲೂ ಕೂಡ ಹಾಗೆ ಅದೇ ಸಮಸ್ಯೆ, ಪೌರಾಣಿಕ ಅದೇ ಸಮಸ್ಯೆ. ಸಾಮಾಜಿಕ ಮಾಡಿದರೆ ಬರ್ತಾ ಅದೇ ಜನರು ಎಲ್ಲ ಚೇಂಜ್. ಈಗ ಸೀರಿಯಲ್ ಸ್ಟಾರ್ಟ್ ಆಗಿತ್ತು, ಈಗ ಸಾಮಾಜಿಕ ನಾಟಕ ಮಾಡುವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಟಿ ವಿ ಬಂದಿತ್ತು, ಜನ ಬಯಸೋದು ಒಂದೇ, ನಮ್ಮ ನೈಜ ಜೀವನದ ಚಿತ್ರಣದ ಕೆಲವೊಂದು ಅಂಶಗಳು ಈ ಸಾಮಾಜಿಕ ನಾಟಕಗಳಲ್ಲಿರ್ತದೆ. ಒಂದು ಮನೆ ಇರ್ತದೆ, ಅಪ್ಪ ಅಮ್ಮ, ಒಂದು ಮಗಳು, ಮತ್ತೆಲ್ಲೋ ಮಗ, ಅವರಿಬ್ಬರದೇನೊಂದು ಲವ್ ಟ್ರ್ಯಾಕು, ಮತ್ತೊಬ್ಬ ಕೆಟ್ಟವ, ಒಬ್ಬಳು ಕೆಟ್ಟವಳು, ಜೋಕು, ಒಬ್ಬ ವಿಲನ್ ಬರ್ತಾ, ಒಬ್ಬ ಡ್ಯಾನ್ಸು, ಒಂದು ಎರಡು ಮೂರು ನಾಲ್ಕು ಒಳ್ಳೆ ಸಾಂಗ್ಗಳು, ಅವರೇ ಕೇಳಿದಂಥ ಸಾಂಗ್ಗಳು, ಏನೋ ಕೈ ತಟ್ಕೊಂಡು ಅಂತ ಎಂಜಾಯ್ ಮಾಡ್ಕೊಂಡು. ಮತ್ತು ಈಗ ಏನಾಗಿದೆ, ಜನರು ಸಮಸ್ಯೆಗಳನ್ನು ಸಣ್ಣ ಸಮಸ್ಯೆನೂ ದೊಡ್ಡ ಸಮಸ್ಯೆ ಅಂತ ತಿಳ್ಕೊಂಡು ಮುಖ ಬೀಗಿಸ್ಕೊಂಡು ಸುಮ್ಮನೆ ಇರೋರೇ ಜಾಸ್ತಿ, ಆದ್ದರಿಂದ ಮನೆಯಲ್ಲಿ ನಗು ಇಲ್ಲ, ಅವರಿಗೆ ನಗುವನ್ನು ಹುಡ್ಕೊಂಡು ಹೊರಡ್ತಾರೆ ಎಲ್ಲೂ ನಗುಗೆ ಸಿಗತ್ತಕ್ಕಂತ. ನಾಟಕಗಳಿಗೆ ಬಂದಾಗ ಎಲ್ಲೋ ನಗುವುದಕ್ಕೆ ಒಂದು ಅವಕಾಶ ಇದೆ ಅಂತ ನಗು ಹಾಸ್ಯ ನಾಟಕ ಕೊಡಿಯವ್ರೆ, ಹಾಸ್ಯ ಬೇಕು ನಮಗೆ. ಮತ್ತೆ ಜಂಜಾಟಗಳು ಮಾಮೂಲಿ ಮರ್ರೆ, ಮನೆಯಲ್ಲಿ ನಾವು ಇರೋದೇ ಅದು, ಬಟ್ ನೀವು ಒಂದು ಹಾಸ್ಯ ನಾಟಕ ಮಾಡ್ಕೊ, ಒಳ್ಳೆ ಹಾಸ್ಯ ಬೇಕು ನಮಗೆ, ಓಕೆ ಹಾಸ್ಯ ನಾಟಕ. ಆಗ ನಾವು ಒಂದೇ ತೀರ್ಮಾನ, ಜನಕ್ಕೇನು ಬೇಕೋ ಅದನ್ನು ಕೊಡೋಣ ಅಷ್ಟೇ. ನಮಗೆ ಬೇಕಂತ ಬಂದಾಗ ಅಲ್ಲಿ ಬೆರಳೆಣಿಕೆ ಜನ ಇರೋದ್ರಿಂದ ಅದನ್ನು ಮಾಡಬಲ್ಲೆವು ನಾವು. ಆದರೆ ಫುಲ್ ಜನ ಬರೋದು, ಕ್ಲ್ಯಾಪ್ಸ್ ಹೊಡೆಯೋದು, ಬೊಬ್ಬೆ ಹಾಕೋದು, ನಮ್ಗೆ ಡಿಮಾಂಡ್ ಕೊಡೋದು, ನೀವು ಅದೇ ಮಾಡಿ ಅಂತ ಹೇಳೋದು, ನಾವು ಬೆಳ್ಕೊಂಡು ಬಂದಿದ್ದು, ಅಥವಾ ಜಾಸ್ತಿ ನಾಟಕ ಯಾವ್ದು ಕೇಳಿದ್ರು, ನಮ್ಮ ಹತ್ರ ಸ್ವಲ್ಪ ಟ್ರಾಜಿಡಿ ನಾಟಕ ಇತ್ತು, ಅಳುವುದು ಮತ್ತೊಂದು ಮಗಂದು ಇತ್ತು. ನಿಮ್ಮ ದುಃಖದೆಲ್ಲ ಬೇಡ ಮಾರವೇ, ನಗಾಡೋದು ಬೇಕು ನಮ್ಗೆ. ಆಗ ನಾವು ಹಾಸ್ಯ ನಾಟಕಗಳಿಗೆ ಜಾಸ್ತಿ ಒತ್ತು ಕೊಡ್ಲಿ ಶುರು ಮಾಡಿದ್ವಿ. ನೀವೇ ಬರೆದ್ರಿ, ನೀವೇ ಬರೆದು ನೀವೇ ಪ್ರದರ್ಶನ ಮಾಡಿಕೊಂಡು ನೀವೇ ಪ್ರಧಾನ ಪಾತ್ರ ವಹಿಸಿಕೊಂಡು ಜನರಿಗೆ ಒಂದು ಹೊಸ ಸಂಚಲನ ಮೂಡಿಸಿದ್ರಿ. ಯಾವ್ಯಾವ ನಾಟಕ ಎಲ್ಲ ಶುರು ಮಾಡಿದೆ ಆರಂಭದಲ್ಲಿ? ನಮ್ಮದು ಎಲ್ಕಂಡ್ರು ಹಿಂಗೆ, ಆಮೇಲೆ ಗಂಡಿನ ಕಡಿಯರ್, ನಮ್ದು ಕುಂದಾಪುರ ಭಾಷೆದೇ ನಾಟಕ ಎಲ್ಲ. ಇಲ್ಲೂ ಕೂಡ ಏನಂದ್ರೆ, ನಾವು ಈ ಕುಂದಾಪುರ ಭಾಷೆಯದ್ದು ಕೆಲವು ಸ್ಕಿಟ್ ಮಾಡ್ತಿತ್ತು. ಆ ಸ್ಕಿಟ್ ಮಾಡಿದಾಗ ಈ ಸಣ್ಣ ಮಾಮೂಲಿ ಅದು ಅವರವರ ದಿನಚರಿಯಲ್ಲಿ ಆಡುವ ಮಾತು ಭಾಷೆ ಇತ್ತಲ್ಲ, ಇದು ಜನರಿಗೆ ಬೇಗ ರೀಚ್ ಆಗುತ್ತೆ. ಚಲ ಯಾವುದೇ ಶಬ್ದ ಇದ್ರು ಹಂಗಂದ ಫುಲ್ ಇಂಟ್ರೆಸ್ಟಲ್ಲಿ ನೋಡ್ತಾ ಇರ್ತಾರೆ, ಯಾಕಂದ್ರೆ ಪ್ರತಿ ಶಬ್ದವನ್ನು ಅವರು ಇಮಿಡಿಯೇಟ್ ಅರಗಿಸಿಕೊಳ್ಳಬಲ್ಲರು, ಯಾಕಂದ್ರೆ ಅವ್ರದ್ದೇ ಭಾಷೆ. ಈ ಸಣ್ಣ ಸಣ್ಣ ಸ್ಕಿಟ್ ಮಾಡಿದಾಗ ನಮ್ಗೆ ಅನಿಸುತ್ತಾರೆ ಇಷ್ಟು ಇಫೆಕ್ಟಿವ್ ಆಯ್ತಲ್ಲ ಹೆಂಗಿದಂತ, ಕಡೆಗೆ ಗೊತ್ತಾಯ್ತು ಓ ಭಾಷೆ, ಓ ಈ ಭಾಷೆಯನ್ನು ತುಂಬ ಲೈಕ್ ಮಾಡ್ತಾರಲ್ಲ ನಮ್ಮ ಭಾಷೆ ಅನ್ನೋ ಭಾವನೆ ಒಂದು, ಹೆಮ್ಮೆ ಒಂದು, ಜೊತೆಗೆ ಎಲ್ಲ ಶಬ್ದವೂ ಅರ್ಥ ಆಯ್ತು. ಹಾಗಂತ ಅಲ್ಲಿ ಕುಂದಾಪುರ ಕನ್ನಡ ನಾಟಕಗಳನ್ನ, ಕುಂದಾಪುರ ಕನ್ನಡದ್ದೇ. ಈಗ ಎಲ್ಲಿಯವರಿಗಂದರೆ ನಾವು ಬೆಂಗಳೂರಲ್ಲಿ ನಾಟಕ ಮಾಡುವಾಗ ಇಲ್ಲಿ ಹೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿರುವಂಥ ಜನಗಳೇ ನಮ್ಮನ್ನು ನಮ್ಮ ನಾಟಕವನ್ನು ಮಾಡಿಸ್ತಾರೆ. ತುಂಬ ಜನ ಅಂದರೆ ಯಾವುದು ನಮ್ಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೀಟೆಲ್ಲ ಫುಲ್ಲಾಗಿ ಒಂದು ವರ್ಷ ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ನಾಟಕ ನೋಡಿ, ನಾವು ಟಿಕೆಟ್ ಇಲ್ಲ ಮರ್ರೆ, ಅಲ್ಲ ಒಳಗೆ ನಮ್ಮ ಸ್ಟ್ಯಾಂಡಿಂಗ್ ಪೊಸಿಷನ್ ಕೊಡಿ ಅಂತ.
ಅದು ಚೇಂಜ್ ಆಗಿ ಚೇಂಜ್ ಆಗಿ ಈಗ ನಗರ ಹೊಸನಗರ ಅಲ್ಲೆಲ್ಲ ನಮ್ಮವರು ಇದ್ದಾರೆ ನಮ್ಮ ಈಚೆಯವರು ಬಟ್ ಅಲ್ಲೂ ನಾವು ಕೇಳೋದು ಅಲ್ಲ ನಮ್ಮ ಕುಂದಾಪುರ ಭಾಷೆ ಸ್ಪಷ್ಟತೆ ಮಾಡೋದು ಅಥವಾ ಅಯ್ಯೋ ನಮ್ಮ ಕುಂದಾಪುರ ಭಾಷೆಯೇ ಬೇಕು ನಿಮ್ಮ ಭಾಷೆ ಕೇಳೋದೇ ಚಂದ ನಮಗೆ ಆದ್ರಿಂದ ನಿಮ್ಮ ಟ್ರೂಪೇ ರೂಪಿದೆ ಕುಂದಾಪುರ ಕನ್ನಡವೇ ಬೇಕು ನಮ್ಗಂತ ಅದು ಎಲ್ಲೋ ಒಂದು ಕಡೆ ಓ ಅಲ್ಲೂ ಇಷ್ಟ ಅಲ್ಲೂ ಕೂಡ ಹೇಳ್ತಾರೆ ಖುಷಿ ಆಗತ್ತೆ ಮರ ಹೈಕ್ ವರ್ಕ್ ಏಯ್ ಕೆಲವರು ಕೇಳೋದು ಅದಂತ ಅರ್ಥ ಅಂತ ಒಳ್ಳೆ ಮಾಧ್ಯಮದ ಆಗ್ತದೆ ಅಂತ ಆದ್ರಿಂದ ನಾವು ಕುಂದಾಪುರ ಕನ್ನಡವನ್ನೇ ಓಕೆ ಸಾಧನಾ ತಂಡದ ಮೂಲಕ ನೀವು ಕುಂದಾಪುರ ಭಾಷೆ ತುಂಬ ನಾಟಕ ರಚನೆ ಮಾಡಿ ನಿರ್ದೇಶನ ಮಾಡ್ತಾ ಬಂದು ಈ ಸಿನಿಮಾ ಮತ್ತು ಧಾರಾವಾಹಿ ಕಡೆಗೆ ನೀವು ಕಾಣಿಸ್ಕೊಳ್ತಾ ಶುರು ಮಾಡಿದ್ರಿ ಹೇಗೆ ಸಂಪರ್ಕ ಬೆಳೀತು ಒಂದು ಗುಲಾಬಿ ಟಾಕೀಸು ಮೊದಲ ಒಂದು ನೀವು ಪ್ರಸ್ತಾಪ ಮಾಡಿದಿರಿ ಹೌದು ಅದರ ಮೂಲಕ ಅದರ ಮೊದಲು ನಾವು ಬೆಂಗಳೂರಲ್ಲಿ ನಾಟಕ ಮಾಡಿದಾಗ ಎಲ್ಲ ಇದೆಲ್ಲದ್ರ ಒಟ್ಟಿಗೆ ನಾವು ಪಡೋ ಪ್ರಯತ್ನ ಪಡ್ತಾ ಇದ್ದಾಗ ಆ ಶ್ರಮ ಇರುತ್ತೆ ನಮ್ದು ಆ ಶ್ರಮಕ್ಕೆ ಫಲ ಎಲ್ಲೋ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದು ನಾವು ಬೆಂಗಳೂರಲ್ಲಿ ನಾಟಕ ಮಾಡ್ತಿತ್ತು ಕಲಾಕ್ಷೇತ್ರದಲ್ಲಿ ಅಲ್ಲಿ ಈಶ್ವರ ದೈತೋಟ ಅವರು ಬಂದಿದ್ರು ಗೆಸ್ಟ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಇಡೀ ನಾಟಕ ನೋಡಿದ್ರು ಈಶ್ವರ ದೈತೋಟ ಅವರು ಖುಷಿ ಆಯಿತು ಅವರಿಗೆ ಆಮೇಲೆ ಹೋದರು ಹೋಗಿ ನನಗೆ ಒಂದು ವಾರದಲ್ಲಿ ಆ ಸಭೆಗೆ ನಮ್ಮ ಒಕ್ವಾಡಿ ಮೋಹನಣ್ಣನವರು ಬಂದಿದ್ದರು ನಮ್ಮ ಜಯಪ್ರಕಾಶ್ ಅಗ್ಡಿ ಅವರು ಬಂದಿದ್ದರು ಎಲ್ಲರ ಸಮ್ಮುಖದಲ್ಲಿ ಆದ ನಾಟಕ ಅದು ಆಗ ನಾಟಕ ನೋಡಿ ಆಗಿ ಒಂದು ವಾರ ಬಿಟ್ಟು ನನಗೆ ಜಯಪ್ರಕಾಶ್ ಹೆಗಡೆಯವರ ಒಬ್ಬರು ಸೆಕ್ರೆಟರಿ ಕಾಲ್ ಮಾಡಿದರು ರಘು ಪಾಂಡೇಶ್ವರ ನಾನು ಹೀಗೆ ಹೆಗ್ಡೆಯವ್ರು ನಿಮಗೆ ಫೋನ್ ಮಾಡಲಿಕ್ಕೆ ಹೇಳಿದರು ಈಶ್ವರ ದೈತೋಟ ಅವರು ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಸಾಕ್ಷ್ಯಚಿತ್ರ ಮಾಡ್ತಾ ಇದ್ದಾರಂತ ನೀವು ಕಾಂಟ್ಯಾಕ್ಟ್ ಮಾಡಬೇಕು ನಂಬರ್ ಕೊಟ್ಟು ಮಾಡಿದೆ ಅವರು ನನ್ನ ಪಾತ್ರ ನೋಡಿ ಖುಷಿಯಾಗಿ ಒಂದು ಪಾತ್ರ ಹತ್ರ ಮಾಡಿಸ್ಬೇಕಂತ ನಾನು ಕಾಲ್ ಮಾಡಿದೆ ರಘು ಅವರು ಹೀಗೀಗಿದೆ ಕೋಲಾರದಲ್ಲಿ ಶೂಟಿಂಗು ಅದರ ಹೆಸರು ಆಗ ಒಂದು ಇದಿತ್ತು ರೈತರ ಸಾವು ಈಗಲೂ ಇದೆ ಆ ರೈತರ ಸಾವಿನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ ವಿಮೆ ದ್ಯಾವರು ಅಂತ ಅದ್ರ ಹೆಸರು ವಿಮೆ ಮಾಡಿರೋದು ಇನ್ಶೂರೆನ್ಸ್ ಏನೋ ಮಾಡಿರುವಂಥದ್ದು ಅದು ಗೊತ್ತಿಲ್ಲದೆಯೇ ಕೆಲವು ರೈತರು ಸಾಯುವುದರಿಂದ ಆ ವಿಷಯವನ್ನು ಎತ್ತಿಟ್ಟು ನೀವು ಮಾಡಿದ್ದಿದ್ರೆ ಅಮೌಂಟು ನಿಮ್ಗೆ ಸಿಗುತ್ತೆ ಸುಮ್ಮನೆ ಧೈರ್ಯ ಗೆಟ್ಟು ಸಾಯಬೇಡಿ ಅನ್ನೋದನ್ನು ತೋರಿಸೋದಕ್ಕೆ ಮಾಡಿದಂಥ ಒಂದು ಕತೆ ರೈತನ ಪತ್ರವೇ ನಂದಾಗಿತ್ತು ಕರೆದ್ರು ಹೋದೆ ಹೋಗಿ ಅಲ್ಲಿ ಕೋಲಾರದಲ್ಲಿ ಶೂಟಿಂಗ್ ಆಗಿತ್ತು ಅದು ಆರಂಭ ಆಮೇಲೆ ಮತ್ತೊಂದು ಎರಡು ಸಿನಿಮಾಗಳು ಈ ನಾಟಕ ರಂಗವೇ ನನ್ನನ್ನು ಮೇಲೆ ಕರ್ಕೊಂಡೋಯ್ತು ನಾಟಕ ರಂಗ ಒಳ್ಳೆ ಮಾಡ್ತಾರೆ ಅನ್ನೋದು ಅಷ್ಟೇ ಯಾರು ಮತ್ತೆ ಇದಿಲ್ಲ ಗಾಡ್ಫಾದರ್ ಅಂತ ನನ್ನ ಪ್ರತಿಭೆಯೇ ನನ್ನ ಗಾಡ್ಫಾದರ್ ನನ್ನ ಟೈಮಿಂಗ್ಸು ಅಥವಾ ನಾವು ಮಣ್ಣು ಹೊತ್ತು ಅದ್ರ ಬಗ್ಗೆ ಮಣ್ಣು ಹೊತ್ತಿದ್ದಂತ ಕಷ್ಟಪಟ್ಟಿದ್ದು ಇವೆಲ್ಲವೇ ನಮಗೆ ಗಾಡ್ಫಾದರ್ ಬಿಟ್ಟರೆ ಯಾರೋ ಒಬ್ಬರು ಕರೆದು ಮಾಡಿದ್ದೆಲ್ಲ ಅದು ಗಟ್ಟಿತನವಲ್ಲ ಯಾರದೋ ಇನ್ಫ್ಲುಯೆನ್ಸ್ ಮೇಲೆ ಹೋಗಿ ನಾವು ನಮ್ಮದೇ ಹುಡುಗ ಮಾಡ್ತಾನೆ ಅಲ್ಲಿ ಏನು ಇಲ್ಲ ಅಂದರೆ ಬುತ್ತಿ ಒಳಗೆ ನೆನಪಿನ ಬುತ್ತಿಯೋ ಅಥವಾ ಏನೂ ಇಲ್ಲ ಅಂದರೆ ಎಂತ ಇಲ್ಲ ಅಯ್ಯೋ ಎಂಥ ಜನ ಕಳಿಸ್ರಿ ಬರ್ರಿ ಇಲ್ಲ ನಮ್ಮನ್ನು ನೋಡಿಯೇ ಕರೆಯುವುದೇ ಅದು ಗಟ್ಟಿತನ ಇರ್ತಾರೆ ಮತ್ತೆ ಹೀಗಾಯಿತು ಹೀಗೆ ಕಾಣಿಸ್ಕೊಂಡ್ರಿ ಆರಂಭದಲ್ಲಿ ಹಾಂ ಅಲ್ಲಿಂದ ಸಿನಿಮಾ ಅದು ಒಂದು ದಂಧೆ ಅಂತ ಮಾಡ್ತು ಅದು ಕಾರಣಾಂತರದಿಂದ ಬರಲಿಲ್ಲ ಆಮೇಲೆ ಕೋಟಿ ಚೆನ್ನಯ್ಯ ತುಳು ಎರಡನೇ ಸರಿ ಸೆಕೆಂಡ್ ಟೈಮ್ ಅದು ಕೋಟಿ ಚೆನ್ನಯ್ಯ ಅದರಲ್ಲೊಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ ಆ ಕೋಟಿ ಚೆನ್ನಯ್ಯ ಆದ ಟೈಮಲ್ಲೇ ನಮ್ಮದು ಗುಲಾಬಿ ಟಾಕೀಸ್ ಕಡೆಗೆ ಕಂಚಿಲ್ದ ಬಾಲೆ ಅಂತ ಮತ್ತೊಂದು ತುಳುವಲ್ಲಿ ಚಿಕ್ಕ ಕ್ಯಾರೆಕ್ಟ್ರು ಆಮೇಲೆ ಬರ್ತಾ 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 ನಮಗೆ ಕೊಟ್ಟಿದ್ದನ್ನು ಯಾವುದೇ ಪಲ್ ಕೆಲಸ ಬರೀ ಆ್ಯಕ್ಟಿಂಗ್ ಅಂತಲ್ಲ ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಾವು ನೂರಕ್ಕೆ ನೂರು ಪಟ್ಟು ಪಕ್ಕ ಮಾಡಿದ್ದಂತಾದರೆ ನಮ್ಮ ಹೆಸರಲ್ಲಿ ಶಾಶ್ವತ ಇದು ನಾನು ನನ್ನ ಲೈಫಲ್ಲಿ ತಗೊಂಡ ಅನುಭವ ಯಾಕಂದರೆ ಕೆಲವರು ಏನೊಂದು ಅವಕಾಶ ಕೊಟ್ಟಾಗ ಅಯ್ಯ ಇನ್ನೊಬ್ಬ ಬಂದಾಗ ಅವನಿಗಿಂತ ಇವನೇ ಒಳ್ಳೆ ಮಾಡ್ತಾನೆ ಮರ ಅನ್ನೋದು ಬರೋದಕ್ಕಿಂತ ಮೊದಲು ಮೊದಲಿದ್ದವ ಸೂಪರ್ ಮಾಡ್ತಿದ್ದ ಸೂಪರ್ ಆಗಿದ್ದ ಅವನೇ ಬೇಕು ಅವನದೇ ನೆನಪಾಗುತ್ತೆ ಅನ್ನೋ ಮಟ್ಟಿಗೆ ನಾವು ನಮ್ಮ ತನವನ್ನು ನಮ್ಮ ಕೆಲಸವನ್ನು ನಿರ್ವಹಿಸಿದರೆ ಮಾತ್ರ ಸ್ಟೆಪ್ ಬೈ ಸ್ಟೆಪ್ ಖಂಡಿತ ಸಿಗುತ್ತೆ ಕೆಲವರು ಒಟ್ಟು ಗರ್ಗರ್ ಮಂಡಲ ಆಮೇಲೆ ಗರ್ಗರ್ ಮಂಡಲ ಬಿಲಿಂಡರ್ ಬಿಲಿಂಡರ್ ನನಗೆ ಅದೇ ಸಿನಿಮಾ ಸೀರಿಯಲಲ್ಲಿ ಅಮೃತ ವರ್ಷಿಣಿ ಮಾಡಿದೆ ರಂಗೋಲಿ ಮಾಡಿದೆ ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ರೆ ಆಮೇಲೆ ಪ್ರೀತಿಯಿಂದ ಇದರಲ್ಲಿ ದೊಡ್ಡ ಕ್ಯಾರೆಕ್ಟ್ರ್ ಮಾಡಿದೆ ಆಮೇಲೆ ಪಾರ್ವತಿ ಪರಮೇಶ್ವರದಲ್ಲಿ ಮಾಡಿದೆ ಇತ್ತೀಚೆಗೆ ನಮ್ಮ ಆರೂರು ಜಗದೀಶ್ ಅವರದ್ದು ಶುಭ ವಿವಾಹದಲ್ಲಿ ಹೆಡ್ ಮಾಸ್ಟರ್ ಕ್ಯಾರೆಕ್ಟ್ರ್ ಮಾಡಿದೆ ಆಯಿತು ಎಲ್ಲ ಮಾಡಿದ್ದಲ್ಲಿ ಎಲ್ಲ ಕಡೆ ಒಂದು ಖುಷಿ ಅಂದರೆ ಎಲ್ಲರೂ ಅಲ್ಲಿನ ಡೈರೆಕ್ಟರ್ ಆಗಿರ್ಬೋದು ಕ್ಯಾಮರಾಮ್ಯಾನ್ ಆಗಿರ್ಬೋದು ಅಥವಾ ಕೋ ಆರ್ಟಿಸ್ಟ್ಗಳೆಲ್ಲರೂ ಚೆನ್ನಾಗಿ ಮಾಡ್ತೀರಿ ಅಂತ ಹೃದಯಾಂತರಾಳದಿಂದ ಹೇಳ್ತಾರೆ ಅಂತ ಕೇಳುವಾಗ ನಮಗೆ ನೆನಪಾಗೋದೊಂದೇ ನಮ್ಮ ರಂಗ
ನಮ್ಮ ನಾಟಕ ನಮ್ಮ ಯಕ್ಷಗಾನ ನಮ್ಮನ್ನ ನೋಡಿ ಕೈತಟ್ಟಿ ಚಪ್ಪಳೆ ಮೂಲಕ ಆಶೀರ್ವದಿಸಿದ ನಮ್ಮೂರ ನಮ್ಮ ಪರಿಸರದ ಎಲ್ಲ ಜನಗಳದ್ದೇ ನೆನಪಾಗುತ್ತೆ ಯಾಕಂದ್ರೆ ಅದನ್ನೇ ಮಾಡ್ತಾ ಬೆಳೆದಿದ್ದು ನಾವು ಎಲ್ಲೋ ಹೆಸರು ತಗೊಳ್ಳೋದು ಇರಬಹುದು ಬಟ್ ನಾವು ಬೆಳೆದಿದ್ದೆ ಇಲ್ಲಿ ಇಲ್ಲಿ ಇದೆ ನೆನಪು ಎಲ್ಲ ಚೆನ್ನಾಗಿ ಮಾಡ್ತೀರಿ ಒಂದೇ ಟೇಕಿ ಮಾಡ್ತೀರಿ ಎಲ್ಲೂ ಕೂಡ ಅಹಂಭಾವ ಬರೋದಿಲ್ಲ ನಾವು ಒಂದೇ ಟೇಕ್ ಆರ್ಟಿಸ್ಟ್ ಟೇಕ್ ಒನ್ ಆರ್ಟಿಸ್ಟ್ ಅನ್ನೋ ಅಹಂಭಾವನೇ ಇಲ್ಲ ರೀಟೇಕ್ ಮಾಡಲೇಬೇಕು ಸೇಫ್ಟಿಗೆ ಅವರಿಗೆ ಎಡಿಟಿಂಗ್ ಪ್ರಾಬ್ಲಮ್ ಆಗಬಾರದು ಅಂತ ಆದರೆ ಆ ಹೆಮ್ಮೆ ಇಲ್ಲ ಅದೃಷ್ಟ ಅನ್ಬಹುದು ಸಾಧು ಕೋಕಿಲ ಅವರ ಜೊತೆ ಮಾಡಿದೆ ರಿಕ್ಕಿ ಸಿನಿಮಾದಲ್ಲಿ ಮತ್ತೆ ಮತ್ತೊಂದು ದೊಡ್ಡ ಅದೃಷ್ಟ ಅಂದ್ರೆ ಅನಂತ್ ನಾಗ್ ಸರ್ ಜೊತೆ ಮಾಡಿದೆ ದಿ ಪ್ಲಾನ್ ಸಿನಿಮಾದಲ್ಲಿ ಅವರು ಕೂಡ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಎಲ್ಲ ಹೇಳಿದರು ಅವರು ಅವ್ರ ಜೊತೆಗೆ ಕಾಂಬಿನೇಷನ್ ಇತ್ತು ನನಗೆ ಮತ್ತೆ ಹಿರಿಯ ನಟ ಅವ್ರ ಮುಖದಲ್ಲಿ ಆಗಿರುವ ವರ್ಚಸ್ಸೆ ನಮಗೆ ರಾಜ್ಕುಮಾರನ್ನ ನಾನು ಡೈರೆಕ್ಟ್ ನೋಡಿದ್ದೆ ನಮ್ಮ ನಾಟಕ ಹೋದಾಗ ರಾಜ್ಕುಮಾರನ್ನ ಭೇಟಿಯಾಗಿತ್ತು ಅದೇ ಥರದ ಆ ಮುಖ ವರ್ಚಸ್ಸು ನೋಡಿದಾಗ ಮೈಯೆಲ್ಲ ಎಪ್ಪೋ ದೇವರೇ ಆ ಥರ ಕಳೆ ಇತ್ತು ಆ ಮುಖದಲ್ಲಿ ಯಾಕಂದರೆ ಅಂಥ ದೊಡ್ಡ ಆರ್ಟಿಸ್ಟ್ ಅವರು ಅವ್ರನ್ನ ನೋಡಿದಾಗ ಎಲ್ಲ ಹೇಳಿದರು ಅವರಿಗೆ ಇಷ್ಟ ಆದರೆ ಮಾತಾಡ್ತಾರೆ ಕೋ ಆರ್ಟಿಸ್ಟ್ ಹತ್ರ ಆ್ಯಕ್ಟಿಂಗ್ ಇಷ್ಟ ಆದರೆ ಇಲ್ಲದ್ರೆ ಮಾತಾಡೋದಿಲ್ಲ ಅವ್ರು ಮಾತಾಡಲಿಲ್ಲ ಅಂದರೆ ನಿಮ್ಮ ಆ್ಯಕ್ಟಿಂಗ್ ಇಷ್ಟ ಆಗಲಿಲ್ಲ ಅಂತ ಎದೆಯವರೇ ಅಂದ್ಕೊಂಡಿದ್ದೆ ಅವ್ರ ಜೊತೆ ಜೊತೆಗೆ ಆ್ಯಕ್ಟಿಂಗ್ ಇತ್ತು ಫಸ್ಟ್ ಟೇಕ್ ಒಂದು ಎರಡು ಡೈಲಾಗ್ ಆಗಿ ಪಾಸ್ ಆದಮೇಲೆ ಯಾವ್ರು ನಿಮ್ಗೆ ಕೇಳಿದ್ರು ಉಡುಪಿ ಅಂದೆ ಚೆನ್ನಾಗಿ ಮಾಡ್ತೀರ್ರಿ ಅಂತ ಹೇಳಿ ಆದಮೇಲೆ ಎಲ್ಲಿ ಕೂತ್ಕೊಂಡಿರ್ತಾರೋ ಅಲ್ಲಿ ಬನ್ನಿ ಅಂತ ಚೇರ್ ಆಚೆಯಿಂದ ಇಲ್ಲ ಕೂತ್ಕೊಳ್ಳಿ ಅಂತ ನಾಟಕದ ಬಗ್ಗೆ ಅವಯವು ನಾವು ಬಂದ ದಾರಿ ಇದನ್ನೆಲ್ಲ ಮಾತಾಡ್ತಾ ಇದ್ರು ಉಡುಪಿ ಅಂದಾಗ ಖುಷಿ ಆಯಿತು ಅವರಿಗೆ ಅವರು ಕೆಲವು ವರ್ಷ ಉಡುಪಿಯಲ್ಲಿ ಓದಿದ್ದಾರಂತೆ ಅದು ಖುಷಿ ಆಯಿತು ಆಗ ಜನ ಆಚೆ ಕ್ಯಾಮರಾಮ್ಯಾನ್ ಎಲ್ಲ ಹೀಗೆ ಅನ್ನೋದು ನನಗೆ ಅಂದ್ರೆ ಗೆದ್ರಿನಿ ಅಂತ ಅಂದ್ರೆ ಅಷ್ಟು ದೊಡ್ಡ ನಟ ನಿಮ್ಮ ಆ್ಯಕ್ಟಿಂಗ್ ಇಷ್ಟಪಟ್ಟರು ಅನ್ನೋದು ಆಗಲೂ ಕೂಡ ನೆನಪಾಗಿದ್ದು ಇದೆ ನಮ್ಮ ನಾಟಕ ನಮ್ಮ ಜನಗಳು ನನ್ನನ್ನು ಬೆಳೆಸಿದ್ದು ಎಲ್ಲ ಎಲ್ಲವೂ ನಮ್ಮದೇನಿಲ್ಲ ಕಲಾತ್ಮಕ ಆರ್ಟ್ ಮೂವಿ ಒಂದು ಕಡೆ ಅಂದರೆ ಉಳಿದವರ ಕಂಡಂತೆ ಕೂಡ ಒಂದು ಹೊಸ ರೀತಿ ಅದು ಬಂದಂಥ ಒಂದು ಸಿನಿಮಾ ಸೊ ಅದರಲ್ಲಿ ಕೂಡ ಒಂದು ಪಾತ್ರ ವಹಿಸಿದೆ ಒಂದು ಹೊಸ ಹೊಸ ರೀತಿಯಾದೊಂದು ಸಿನಿಮಾ ಅದರ ಅನುಭವ ಹೇಗಿತ್ತು ಅದರ ಅನುಭವ ಅದರ ರಕ್ಷಿತ್ ಶೆಟ್ಟಿ ಅವರದ್ದು ಅವರು ಹೀರೋ ಆಗಿ ಮಾಡಿದ್ದು ಅವರ ನಿರ್ದೇಶನ ಜೊತೆಗೆ ರಿಷಬ್ ಶೆಟ್ಟಿ ಅವರು ನಮಗೆ ರಕ್ಷಿತ್ ಅವರು ಕಾಂಟ್ಯಾಕ್ಟ್ ಆಗಿದ್ದೆ ಒಂದು ಅವರದೊಂದು ಶಾರ್ಟ್ ಮೂವಿ ಟೈಮಲ್ಲಿ ನಾನು ನಿಮ್ಗೆ ಹೇಳಿದೆ ಆಗಲೇ ಟೈಮಿಂಗ್ ಅಥವಾ ನಮ್ಮ ಕೊಡೋ ಚಾನ್ಸು ಅದೇ ಅವಕಾಶ ಉಪಯೋಗಿಸ್ಕೋ ಸಿಕ್ಕಿದ ಅವಕಾಶವನ್ನು ಮಿಸ್ ಮಾಡಬಾರ್ದು ಅನ್ನೋದು ಅವರು ಗೊತ್ತಿತ್ತು ನನಗೆ ಅವರು ತುಗಲಕ್ ಅಂತ ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದಾಗ ಯಾರೋ ಥ್ರೂಯಿಂದ ನನಗೊಂದು ಕರೆ ಬಂದಿತ್ತು ಒಂದು ಆ್ಯಕ್ಟಿಂಗ್ ಇದೆ ನನಗೆ ಆ ದಿವಸ ನಾಟಕ ಅದೇ ದಿವಸ ಬಂತು ಅಯ್ಯೋ ನನ್ನ ನಾಟಕ ಮರ್ರೆ ನಂಗೆ ಭಾರಿ ಇಷ್ಟ ಇತ್ತು ಶಯ ಮಿಸ್ ಆಯಿತು ಯಾವುದೊಂದು ಚಿಕ್ಕ ಕ್ಯಾರೆಕ್ಟ್ರು ನಮಗೆ ಹಸಿವೆ ಈಗಲೂ ಇದೆ ಅದು ಇದು ಅಂತ ಭೇದ ಭಾವ ಇಲ್ಲ ಹಸಿದವನಿಗೆ ಯಾವುದಾದ್ರೆ ಈಗಲೂ ಹಸಿವೆ ಇದೆ ನಮಗೆ ಮಿಸ್ ಮಾಡಿದೆ ಅಂತ ಬೇಜಾರಾಯಿತು ಆಮೇಲೆ ಅವರು ಒಂದು ಶಾರ್ಟ್ ಮೂವಿ ಮಾಡುವಾಗ ಉಡುಪಿ ಟು ಕುಂದಾಪುರ ಫುಲ್ ಹೈವೇ ಡ್ಯಾಮೇಜ್ ಆಗಿತ್ತು ಆ ವರ್ಷ ನಿಮಗೂ ನೆನಪಾಗಿರ್ಬೋದು ಗಾಡಿ ಓಡಲಿ ಗಾಡಿ ಹೊಂಡ 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 ಆಗ ನನ್ನ ಹತ್ರ ಒಂದು ಓಮನೆ ಇತ್ತು 11 ಗಂಟೆ ರಾತ್ರಿ ಆಗಿರೋದನ್ನ ಮಲ್ಕೊಂಡಿದ್ದು ಮೊಬೈಲ್ ರಿಂಗ್ ಆಯಿತು ಕಾಲ್ ನನಗೆ ರಕ್ಷಿತ್ ಶೆಟ್ಟಿ ಅವ್ರ ಕಡೆಯಿಂದ ಹೀಗೀಗೆ ರಘು ಪಾಂಡೇಶ್ವರ ಅಲ್ಲ ಹೀಗೀಗೆ ನಮಗೊಂದು ಆರ್ಟಿಸ್ಟ್ ಮಿಸ್ ಆದರು ಶೂಟಿಂಗ್ ಆಗ್ತಾ ಇದೆ ಉಡುಪಿ ಕೃಷ್ಣ ಮಠದ ಹತ್ರ ಶೂಟಿಂಗ್ ಆಗ್ತಾ ಇದೆ ಬರ್ಬೋದಾ ಈಗಲೇ ಕೇಳಿದೆ ಹೌದು ಓಕೆ ಅಂದೆ ಅಷ್ಟೇ ತಕ್ಕಂಥ ಮುಖ ತೊಳ್ಕೊಂಡೆ ಗಾಡಿಯಲ್ಲಿ ಕೂತ್ಕೊಂಡೆ ಸೀದಾ ಹೋದೆ ಹೋಗುವಾಗ ಅಲ್ಲಿ ಆಗ್ತಾ ಇದೆ ಶೂಟಿಂಗ್ ಅವರಿಗೆ ಅದೇ ಒಂದು ಮ್ಯಾಟ್ರ್ ಖುಷಿ ಆ ಟೈಮಲ್ಲಿ ಓಕೆ ಅಂತ ಬಂದ್ರಿ ನೋಡಿ ನೀವು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೆ ನಮಗೆ ಬೇಡ ಆ ನಿಮ್ಮಲ್ಲಿರುವ ಚಡಪಡಿಕುವಿಕೆ ಆ ಹಸಿವು ಖುಷಿಯಾಯಿತು ಅಂತ ಹೋಗಿ ನನಗೆ ಒಂದು ಮೇಕಪ್ಪು ಅದು ಇದೇನೋ ಡ್ರೆಸ್ಸಿಂಗ್ ಎಲ್ಲ ಆಯಿತು ಆಯಿತು ಅಲ್ಲಿಗೆ ಅವರಿಗೆ ತುಂಬ ಇಷ್ಟ ಆಯಿತು ಮತ್ತು ಅಲ್ಲಿಯೂ ಕೂಡ ನನಗೆ ಒಂದು ಕುಂದಾಪುರ ಭಾಷೆಯದ್ದೇ ಒಂದು ಚೆನ್ನ ಕ್ಯಾರೆಕ್ಟರ್ ಇತ್ತು ಆಯಿತು ಅದು ಮುಗಿದಾದ ಮೇಲೆ ಅವ್ರು ಹೇಳಿದರು ನೆಕ್ಸ್ಟ್ ನಂದು ಸಿನಿಮಾ ಇರುತ್ತೆ ಸಿನಿಮಾದಲ್ಲಿ ನಿಮಗೊಂದು ಪಾತ್ರ ಗ್ಯಾರಂಟಿ ಅಂತ ಅದೇ ಥರ ಅವ್ರದ್ದು ಯಾವ ಸಿನಿಮಾ ಬಂತು ಇಷ್ಟು ನನಗೆ ಅದ್ರ ಮೇಲೆ ಯಾವುದು ಸಿನಿಮಾ ಎಲ್ಲ ಮಾಡಿದ್ರು ಎಲ್ಲ ಸಿನಿಮಾದಲ್ಲಿ ನಾನೊಂದು ಖಂಡಿತ ಒಂದು ಸಂಬಂಧ ಹೌದು ಉಳಿದವರು ಕಂಡಂತೆಯಲ್ಲಿ ಕುಂದಾಪುರ ಭಾಷೆ ಉಳಿದವರು ಕಂಡಂತೆ ಎಲ್ಲಿ ತನಕ ಹೈಲೈಟ್ ಆಯ್ತು ಅಂದರೆ ಅವರು ರಕ್ಷಿತ್ ಶೆಟ್ಟಿ ಅವರು ಭಯಂಕರ ಎಲ್ಲ ಥರದ ಟ್ಯಾಲೆಂಟ್ ಪರ್ಸನ್ ಅವರು ಆ್ಯಕ್ಟ್ರು ಹೌದು ಡೈರೆಕ್ಟ್ರು ಹೌದು ಎಲ್ಲ ಅವರು ಮಾಡ್ತಿದ್ರು ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗಲ್ಲಿ ಆಗುತ್ತೆ ಕೆಲವು ಸಾರಿ ನಾವು ಏನೋ ಒಂಥರ ನರ್ವಸ್ ಆದ ಹಾಗೆ ಅಥವಾ ಡೌಟಲ್ಲಿ ಮಾತಾಡೋದು ಡೈಲಾಗ್ ಇದೆ ಆದರೂ ಡೌಟ್ ಆ ಡೌಟ್ ಕಾಣಿಸುತ್ತೆ ಆ ಡೌಟ್ ಇದೆ ಪಕ್ಕ ಮಾತಾಡಿ ಅನ್ನಿಸುತ್ತೆ ಸುಮಾರು ಸರಿ ಮಾಡಿಸಿದ್ರು ಎಲ್ಲ ಆಗಿತ್ತು ಆ ಸಿನಿಮಾ ಆದಮೇಲೆ ನನಗೆಲ್ಲ ಹೇಳಿದ್ದು ಒಂದೇ ಸಿನಿಮಾ ನೋಡಿದವರೆಲ್ಲರೂ ನ್ಯಾಚುರಲ್ ಆ್ಯಕ್ಟಿಂಗ್ ಆಯಿತು ನಿಮ್ಮಂತ ಅದು ನನಗೆ ಗೊತ್ತಾಗಲಿಲ್ಲ ಮಾಡಿಸಿದವರು ಅವರು ಬಟ್ ಎಲ್ಲರೂ ಹೇಳಿದರು ತುಂಬ ಹೆಸರು ಬಂತು ನನಗೆ ಸಿನಿಮಾ ರಂಗದಲ್ಲಿ ಪರಿಚಯ ಇಲ್ಲದವರೆಲ್ಲ ಕಾಲ್ ಮಾಡಿದರು ನಾವೀಗ ನಿಮ್ಮ ಸಿನಿಮಾ ನಿಮ್ಮದು ನಂಬರ್ ತೊಗೊಂಡು ಕಾಲ್ ಮಾಡಿದ್ದೆ ಯಾರೋ ಹತ್ರ ನಿಮ್ಮ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಯಿತು ಎಲ್ಲರದ್ದು ಆಗಿದೆ ಅಲ್ಲ ಬಟ್ ನಿಮ್ಮ ಭಾಗದಲ್ಲಿ ಬಂದಂಥ
ನಿಮ್ಮ ಆ ಸನ್ನಿವೇಶದಲ್ಲಿ ನಿಮ್ಮ ಕ್ಯಾರೆಕ್ಟರ್ ತುಂಬಾ ನೈಜವಾಗಿ ಮೂಡಿ ಬಂದಿದೆ ಖುಷಿ ಆಯ್ತು ಅಂತ ಥ್ಯಾಂಕ್ ಯು ಅಂತ ಹೇಳಿದೆ ಅಲ್ಲಿಂದ ಗುರುತಿಸಿಕೊಳ್ತಾ ಈ ಧಾರಾವಾಹಿ ಸಿನಿಮಾದ ನಡು ನಡುವೆ ಎಲ್ಲೋ ರಘುಪಾಂಡೇಶ್ವರ ನಾಟಕದ ಭೂಮಿಯಿಂದ ಕಣ್ಮರೆ ಆದರು ಕಾಣ್ತಾ ಇಲ್ಲಲ್ಲ ಅವರದ್ದು ಇದೇನು ಕಾಣ್ತಾ ಇಲ್ಲ ಅಂತ ಕೆಲವು ಅನಿಸಿದ್ರು ಪುನಃ ಮತ್ತೆ ನೀವು ಕಿಟ್ಟನ ಕಿತಾಪತಿಯೊಂದಿಗೆ ರೀಎಂಟ್ರಿ ಆಗ್ತಾ ಇದೆ ಹೌದು ಹೌದು ಇದು ಇದೇನು ಕಾನ್ಸೆಪ್ಟ್ ಇದಕ್ಕೆ ಪುನಃ ಬಂದ್ರೆ ವಾಪಸ್ಸು ಅಲ್ಲ ಇದ್ದೆ ನಾಟಕ ಅಂದರೆ ಕೆಲಸ ಏನಾಗುತ್ತಂದ್ರೆ ಜನರು ಹೆಚ್ಚು ತಿಳ್ಕೊಳ್ಳೋಕೆ ಹೋಗೋದು ಗುಮಾನಿಗಳನ್ನೇ ಜಾಸ್ತಿ ಗುಮಾನಿಗಳು ಈ ಗುಮಾನಿಗಳನ್ನೇ ಜಾಸ್ತಿ ನಂಬೋದು ಸತ್ಯ ವಿಚಾರ ನಂಬೋದಿಲ್ಲ ಎಲ್ಲೋ ನನ್ನನ್ನು ಸಿನಿಮಾ ನೋಡಿ ನನ್ನ ಸಿನಿಮಾದಲ್ಲಿ ಸಿರು ನೀವೀಗ ಬ್ಯುಸಿ ಅನ್ನೋ ತಮ್ಮ ನನಗೆ ಶಾಕ್ ಎಂತ ಬ್ಯುಸಿ ಅಲ್ಲ ನಾಟಕ ಇಲ್ಲ ನಾಟಕ ಇತ್ತಪ್ಪ ಇವತ್ತು ತನಕವು ನಾಟಕವನ್ನು ಮಿಕ್ಸ್ ಮಾಡಲಿಲ್ಲ ನಾಟಕ ನಾನು ಬುಕ್ ಆದ ದಿವಸ ಸಿನಿಮಾದ ಸೀರಿಯಲ್ ಇದ್ದರೂ ಸಮೇತ ಅವರಿಗೆ ಆ ದಿವಸ ನಾನು ಇಲ್ಲ ಅಂತ ಹೇಳಿ ನಾಟಕವನ್ನೇ ಮಾಡ್ತೇನೆ ಬಿಟ್ಟರೆ ಅಂದರೆ ಜನ ತಿಳ್ಕೊಳ್ಳೋದು ಕಾಮನ್ ಅದು ಅವರು ನನ್ನೇ ನೋಡಿ ನೀವು ಈಗ ಫುಲ್ ಬ್ಯುಸಿ ಅಲ್ಲ ಮರ್ರೆ ನಾಟಕ ಅಲ್ಲ ಅಂತ ಇಲ್ಲ ಮರ್ರೆ ಮೊನ್ನೆ ಇತ್ತು ಹೌದಾ ಅಲ್ಲ ಯಾರು ಹೇಳಿದ್ರು ಮರ್ರೆ ಯಾರು ಹೇಳಿದ್ರು ಗೊತ್ತಿಲ್ಲ ಅದು ಪ್ರಶ್ನಾರ್ಥಕ ಗೌಪ್ಯ ಈ ಥರ ಅಷ್ಟೇ ನಾಟಕ ನಡೀತಾರೆ ನಾಟಕವನ್ನು ಬಿಡುವ ಚಾನ್ಸೇ ಇಲ್ಲ ಯಾಕಂದರೆ ನಾಟಕದಲ್ಲಿ ಸಿಗುವಂಥ ತೃಪ್ತಿ ಖುಷಿ ಬೇರೆ ಯಾವುದರಲ್ಲೂ ಸಿಕ್ಕಲೇ ಇಲ್ಲ ಸಿಗೋದು ಚಾನ್ಸೇ ಇಲ್ಲ ಯಾಕಂದ್ರೆ ನಾಟಕ ಮಾಡೋದು ಲೈವ್ ಅಷ್ಟು ಆಗ್ತಾ ಇರ್ತದೆ ಪ್ರತಿಕ್ರಿಯೆ ಬರ್ತಾ ಇರ್ತದೆ ಒನ್ ಮೋರ್ ಮಾಡೋಂಗಿಲ್ಲ ರೀಟೇಕ್ ಇಲ್ಲ ಲೈವ್ ನೀವು ಏನು ಮಾತಾಡ್ತಿರೋ ಏನು ಆ್ಯಕ್ಟ್ ಮಾಡ್ತಿರೋ ಸ್ಟೇಜಲ್ಲೇ ಅಲ್ಲೇ ರಿಸಲ್ಟು ಅಲ್ಲೇ ಸಿಗುತ್ತೆ ಪೇಮೆಂಟು ಅಲ್ಲೇ ಸಿಗುತ್ತೆ ಸಿನಿಮಾ ಸೀರಿಯಲ್ ಪೇಮೆಂಟ್ ಅಲ್ಲೇ ಸಿಗೋದಿಲ್ಲ ರಿಸಲ್ಟ್ ಅಲ್ಲೇ ಸಿಗೋದಿಲ್ಲ ಮಾಡ್ತಾ ಇರ್ಬೇಕಷ್ಟೇ ಹಾಗೆ ಹೀಗೆ ಮಾಡ್ತಾ ನೀವು ಒಂದು ಶಾರ್ಟ್ ಮೂವಿ ಕೈ ಹಾಕಿದ್ವಿ ಶವ ಅಂತೇಳಿ ಅದು ಹೇಗೆ ಶವ ಒಂದು ಹೆಸರು ಅಂದರೆ ಅದಕ್ಕಿಂತ ಮುಂಚೆ ನಾವು ಎಲ್ಲಿ ಕಂಡ್ರು ಹಿಂಗೆ ಅಂತ ಒಂದು ಸಿ ಡಿ ಮಾಡಿತ್ತು ಆಗ ನಾವು ಟೆಕ್ನಿಕಲಿ ಏನು ಬೆಳೆದಿರಲಿಲ್ಲ ನಾವನ್ನು ಬೆಳೆದಿದ್ದಿರಲಿಲ್ಲ ಅನ್ನೋದಕ್ಕಿಂತ ನಮ್ಮ ಜೊತೆ ಕೆಲಸ ಮಾಡಿದವರು ಇದು ಮಾಡಲಿಲ್ಲ ಏನು ಟೆಕ್ನಿಕಲಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಕರೆಕ್ಟ್ ಮಾಡಲಿಲ್ಲ ಗೊತ್ತಿತ್ತು ಅಂತ ಇದು ಮಾಡಿಕೊಂಡಾಗ ನಾವು ಗೊತ್ತಿದೆ ಅಂತ ತಿಳ್ಕೊಂಡು ಇದಾಗಿದ್ದು ಅದ್ರ ಮೇಲೆ ನನಗೆ ಆಸೆ ಇತ್ತು ಮಾಡಬೇಕು ಏನಾದರೂ ಮಾಡಬೇಕು ಮಾಡಿದ್ದು ಸುಮ್ಮನೆ ಕೆಲವರು ಒಂದು ಗಮ್ಮತ್ತಿಗೆ ಮಾಡ್ತಾರೆ ಮಾಡಿದ್ಮೇಲೆ ಏನೋ ಒಂದು ಇರಬೇಕು ಜನಕ್ಕೆ ಏನೋ ಒಂದು ಮೆಸೇಜ್ ಕೊಡುವಂಥದ್ದು ಏನೋ ಇರಬೇಕು ಇದು ಶವ ಸುಮಾರು ವರ್ಷದ ಹಿಂದೆ ನಾವು ಯುವವಾಣಿಯಲ್ಲಿ ಈ ಸ್ಕ್ರಿಪ್ಟನ್ನು ನಾವು ಚಿಕ್ಕ ನಾಟಕ ರೂಪದಲ್ಲಿ ಕೊಟ್ಟಿತ್ತು ಯುವವಾಣಿಯಲ್ಲಿ ಪ್ರಸಾರ ಆಗಿತ್ತು ಅದು ತುಂಬ ಇಷ್ಟ ಇತ್ತು ನನಗೆ ಸ್ವಲ್ಪ ಅದಕ್ಕೆ ಮಸಾಲೆ ಎಲ್ಲ ಬೆರೆಸಿ ಈಗಿನ ವಾತಾವರಣಕ್ಕೆ ಏನು ಬೇಕು ವಾಸ್ತವಿಕತೆಗೆ ಏನು ಬೇಕು ಹೊಂದಿಕೊಳ್ಳುವ ಹಾಗೆ ಮಾಡಿ ಶವ ಅಂತ ಶವ ಕಣ್ಣು ತೆರೆದಾಗ ಕಾನ್ಸೆಪ್ಟ್ ಈಗ ಮುಂದೆ ಏನು ಯಾವುದೆಲ್ಲ ನಿಮ್ಮ ಪ್ರಾಜೆಕ್ಟ್ ಯಾವ ನಿಮ್ಮ ಕೈಲಿವೆ ನಮ್ಮದು ರಂಗದಲ್ಲಿ ಇರ್ಬೋದು ಧಾರಾವಾಹಿ ಸಿನಿಮಾ ಒಂದು ರಂಗಭೂಮಿ ಇರ್ಬೋದು ಹಾಂ ನಾಟಕ ಇದು ಯಾವುದು ಕಿತಾಪತಿ ಕಿಟ್ಟ ನಡೀತಾ ಇದೆ ಸದ್ಯ ಮತ್ತೊಂದು ಮಿಸ್ ಕಾಲ್ ಮೀನಾ ಅಂತ ನಾಟಕ ರೆಡಿ ಮಾಡಿದ್ದೇವೆ ಮತ್ತು ಸಿನಿಮಾ ಮೂರು ಆಗಿದೆ ಒಂದು ಡೇಸ್ ಆಫ್ ಬೋರಾಪುರ ಅದು ಮಂಡ್ಯದ್ದೆ ಫುಲ್ ಟೀಮು ಅದರಲ್ಲಿ ಮಾಡಿದೆ ಒಳ್ಳೆ ಕ್ಯಾರೆಕ್ಟ್ರು ಆಮೇಲೆ ಹುಲಿರಾಯ ಅಂತ ಅರವಿಂದ್ ಕೌಶಿಕ್ ಅವರ ಡೈರೆಕ್ಷನಲ್ಲಿ ಎಲ್ಲ ಬ್ಯಾಂಗ್ಳೂರು ಟೀಮೇ ಅದರಲ್ಲಿ ಮಾಡಿದೆ ಆಮೇಲೆ ಕಿನಾರೆ ಇದೊಂದು ಡೈರೆಕ್ಟ್ರು ದೇವರಾಜ್ ಪೂಜಾರಿ ಅಂತ ಮೂಲ ಕುಂದಾಪುರದವರೇ ಬಟ್ ಇರೋದು ಬೆಂಗಳೂರಿನಲ್ಲಿ ಅದೊಂದು ಸಿನಿಮಾದಲ್ಲಿ ಮಾಡಿದೆ ಇನ್ನೊಂದು ಎರಡು ಮೂರು ಸಿನಿಮಾಗಳು ಇವೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಹೀಗೆ ಸೊ ಇದುವರೆಗಿನ ಏನು ಸಾಧನೆ ನಿಮಗೆ ಭಾಳ ತೃಪ್ತಿ ಕೊಟ್ಟಿದಂತ ಅನಿಸ್ತಾ ಇದೆಯಾ ಅಥವಾ ಇನ್ನೂ ಕೂಡ ಬಾಕಿ ಇದೆ ಇನ್ನೂ ಮಾಡಬೇಕಾಗಿತ್ತು ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅದೇ ಇನ್ನೂ ಅಲ್ಲ ಇನ್ನೂ ಮಾಡಬೇಕು ಅಂದರೆ ನಾವೇ ಈಗ ಒಂದು ಸಿನಿಮಾ ಮಾಡುವ ಯೋಚನೆಯಲ್ಲಿದ್ದೇವೆ ನಾವೇ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಆಗ್ತಾ ಇದೆ ಅಂದರೆ ಸಡನ್ ಅಲ್ಲ ಪ್ಲ್ಯಾನು ಅದರದ್ದು ನಡೀತಾ ಇದೆ ಕೆಲಸ ಎಲ್ಲ ಅದಕ್ಕೆ ಬೇಕಾಗೋ ಕೆಲವು ವಸ್ತುಗಳನ್ನು ನಾವೇ ಪರ್ಚೇಸ್ ಮಾಡಿಕೊಳ್ಳಬೇಕು ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಅನ್ನೋದರಲ್ಲೂ ಕೂಡ ಆಗ್ತಾ ಇದೆ ಮಾಡಬೇಕು ಅಂದರೆ ಯಾವುದಕ್ಕೂ ಕೊನೆ ಆಗಬಾರ್ದು ಅಂದರೆ ಇನ್ನು ಹೌದು ಬದಲಾವಣೆಗಳೊಂದಿಗೆ ಸ್ವೀಕರಿಸ್ತಾ ಅಂತೂ ಈ ಒಟ್ಟು ಜೀವನದಲ್ಲಿ ಉದಾಹರಣೆಗೆ ನಾನು ಈ ಒಂದು ಫೀಲ್ಡಿಗೆ ಬರಲಿಲ್ಲ ಅಂದಿದ್ದಿದ್ರೆ ಬಹುಶಃ ರಘು ಪಾಂಡೇಶ್ವರ್ ಅನ್ನೋದು ಒಬ್ಬ ಸಾಮಾನ್ಯ ಜನರಲ್ಲಿ ಒಬ್ಬನಾಗಿ ನಾಗಿರ್ತಿದ್ದೇನೋ ಅಂದರೆ ಕೆಲವರು ಅದೇ ಹೇಳ್ತಾರೆ ನಾವು ಮಾಡೋ ಯಾವುದೇ ಉದ್ಯೋಗ ಆದರೂ ಯಾವುದೇ ಕೆಲಸ ಆದರೂ ಚಟಕ್ಕೆ ಮಾಡಲಿ ವೃತ್ತಿಯಾಗಿ ತಗೊಳ್ಳಿ ಪ್ರವೃತ್ತಿಯಾಗಿ ತಗೊಳ್ಳಿ ನಮ್ಮನ್ನು ನಾವು 100% ಬಳಕೆ ಮಾಡಿಕೊಳ್ಳೋ ಮಟ್ಟಿಗೆ ನಾವು ಮಾಡೋ ಕೆಲಸ ನಮ್ಮನ್ನು ಖಂಡಿತ ಬೆಳೆಸ್ತದೆ ಓಕೆ ಬಹುಶಃ ನಿಮ್ಮ ಅನುಭವ ಇನ್ನೂ ಕೂಡ ಮಹಾಪೂರ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು
ನಿಮ್ಮ ಸವಿ ಸವಿ ನೆನಪುಗಳನ್ನು ಮತ್ತು ಸಾಧನೆಯ ಹರುಗಳನ್ನು ಹಂಚಿಕೊಂಡದಕ್ಕೆ ತುಂಬ ಧನ್ಯವಾದಗಳು ಸರ್. ನಿಮಗೂ ಕೂಡ. ಈ ಕಾರ್ಯಕ್ರಮ ನಾನು ನೋಡ್ತಾ ಇರ್ತೆ, ತುಂಬ ಜನ ಎಲೆ ಮರೆಯಲ್ಲಿರುವವರು ಅಲ್ಲದೆ ಈ ಥರ ಎಲ್ಲ ವಿಭಾಗದಲ್ಲಿರುವ ತನ್ನನ್ನು ತಾನ ಗುರುತಿಸಿಕೊಳ್ಳಿಕೊಂಡಂಥ ಸಾಧಕರನ್ನು ನಿಮ್ಮ ಸವಿ ಸವಿ ನೆನಪಿನಲ್ಲಿ ಕರೆದು ನಮ್ಮ ಸವಿ ನೆನಪಿನ ಬುತ್ತಿಯನ್ನು ಇಲ್ಲಿ ಓಪನ್ ಮಾಡ್ತೀರಿ. ಈ ಕಾರ್ಯಕ್ರಮ ಹೇಗೆ ನಡೀತಾ ಇರಲಿ. ಥ್ಯಾಂಕ್ ಯು. ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬರುವ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು